ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿನುಮಂಡ್ಯ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಸಾಧಕರು ಅಂದರೆ ನಮ್ಮ ಸಾಧಕರನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೀವಿ. ಇವರು ಗ್ರಾಮೀಣ ಭಾಗದಲ್ಲಿ ಒಂದಷ್ಟು ಹಾವುಗಳನ್ನು ಸಂರಕ್ಷಣೆ ಮಾಡ್ತಾರೆ. ಜೊತೆಗೆ ಇವರು ವಾಲಿಬಾಲ್ ಪ್ಲೇಯರ್ ಕೂಡ, ನಮ್ಮ ಕೆ ಆರ್ ಎಸ್ ಗ್ರಾಮದಲ್ಲಿರುವಂತಹ ಯುವಕ. ಅವರನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ, ಬನ್ನಿ. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಗಣೇಶ್ ಅಂತ. ಗಣೇಶ್ ಅಂತ. ಸ್ನೇಹಿತರೆ, ಇವರ ಹೆಸರು ಗಣೇಶ್ ಅಂತ. ಸೊ ಇವರ ಜೀವನದ ಬಗ್ಗೆ ಸಂಪೂರ್ಣವಾಗಿ ಅವ್ರ ಬಾಯಿಂದನೇ ಕೇಳ್ಕೊಂಡು ಹೋಗೋಣ. ವೆಲ್ಕಮ್ ಟು ಅವರ್ ಪ್ರೋಗ್ರಾಮ್. ಈಗ ಮೊದಲಿಗೆ ನಿಮ್ಮ ಸಾಲ ವಿಷಯ, ಹಾಗೇನೆ ನಿಮ್ಮ ಫ್ಯಾಮಿಲಿ ಬಗ್ಗೆ ತಿಳಿಸ್ಕೊಡೋಕ್ಕಾಗತ್ತಾ? ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಾರೆ? ಸೊ ಏನು ಕೆಲಸ ಮಾಡ್ತಾರೆ? ಸೊ ಯಾವುದಾದ್ರೂ ಮನೆಗಳು ವಹಿಸ್ಕೊಂಡು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾರೆ. ಅಮ್ಮ ಬಂದು ಗಾರ್ಮೆಂಟ್ಸಲ್ಲಿ ಕೆಲಸಕ್ಕೆ ಹೋಗ್ತಾರೆ. ಅಮ್ಮಂಗೆ ಬಂದು ಒಂದು 9,000 ಸಿಗುತ್ತೆ. ಅಪ್ಪಂಗೆ ಕೂಲಿ ಥರ ಸಿಗುತ್ತೆ ಅಪ್ಪಂಗೆ. ಸೊ ಸದ್ಯಕ್ಕೆ ನಾನು ಅವ್ರ ಸಪೋರ್ಟಿವಾಗಿ ಇಲ್ಲ. ಸೊ ನಾನು ಸೋಷಲ್ ವರ್ಕಲ್ಲಿ ಬ್ಯುಸಿ ಇದ್ದೀನಿ ಸದ್ಯಕ್ಕೆ. ಮುಂದೆ ಮಾಡಬೇಕು, ಪೇರೆಂಟ್ಸ್ ಅಂದರೆ ಮಾಡಲೇಬೇಕಲ್ಲ, ಮುಂದೆ ಮಾಡಬೇಕು. ನಿಮ್ಮ ತಂದೆ ತಾಯಿ ಹೆಸರು? ಅಮ್ಮನ ಹೆಸರು ಬಂದು ಸುನಂದ, ಅಪ್ಪನ ಹೆಸರು ಬಂದು ವೆಂಕಟೇಶ್. ನಿಮ್ಮ ವಿಳಾಸ ಅಂದರೆ ನಿಮ್ಮ ಊರಿನ ಬಗ್ಗೆ ತಿಳಿಸೋಕ್ಕಾಗ? ಇದು ಕೃಷ್ಣರಾಜ ಸಾಗರ ಅಣ್ಣ, ಕೆ ಆರ್ ಎಸ್. ನಾವಿರೋದು ಸಂತೆಮಾಳದಲ್ಲಿ, ಗ್ಯಾಂಗ್ ಪೈಲ್ ಅಂತ ಬರುತ್ತೆ. ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ, ಬೆಳಗೊಳ ಹೋಬಳಿಗೆ ಸೇರುತ್ತೆ. ಈಗ ನಿಮ್ಮ ಸ್ಕೂಲು ಓದಿದ್ದು ಎಲ್ಲಿ ಓದಿದ್ರಿ ನೀವು? ಸೊ ಮೈಸೂರು ಅಣ್ಣ. ಒಂದನೇ ಕ್ಲಾಸಿಂದ 4ನೇ ಕ್ಲಾಸ್ವರೆಗೂ ಮೈಸೂರು. ಜೆಎಸ್ಎಸ್ ಲಕ್ಷ್ಮೀಪುರಂ ಜೆಎಸ್ಎಸ್ ಓದಿದ್ದು 1-7. ಸೊ 8th-10th ಹಾರ್ಡ್ವಿಕ್ಕು, ರಾಮಸ್ವಾಮಿ ಸರ್ಕಲ್, ಬಿಗ್ ಬಜಾರ್ ಆಪೋಸಿಟ್ಟು. ಪಿ ಯು ಸಿ ಕೂಡ ಅಲ್ಲೇ ಮಾಡಿದ್ದು. ಸೊ ಅನ್ಫಾರ್ಚುನೇಟ್ಲಿ ಪಿ ಯು ಸಿ ಫೇಲ್ ಆದೆ. ಸೊ ಅದಾದಮೇಲೆ ನೀನು ಮನೇಲಿರೋದ ಸರಿ ಬರಲ್ಲ, ಪಿ ಯು ಸಿ ಮಾಡ್ತೀಯ ಅಂದರೂ ಪರವಾಗಿಲ್ಲ ಅಂತ ನನ್ನ ಐ ಟಿ ಐಗೆ ಹಾಕಿದ್ರು. ಸೊ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಹಾಕಿದ್ರು. ಸೊ ಅಲ್ಲಿ ಪಾಸಾಗಿ ಅದಾದ ನಂತರ ಸೊ ಏನು ಮಾಡಬೇಕು ಅಂತ, ಜೀವನಕ್ಕೆ ಏನು ಮಾಡಬೇಕು, ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸೊ ಒಂದು ಇಂಡಸ್ಟ್ರಿ ಅಂತ ಬಂತು. ಇಂಡಸ್ಟ್ರಿಗೆ ಹೋಗೋ ಒಂದು ಮೈಂಡ್ ಸೆಟ್ ಬಂತು. ಅಂದರೆ ಇಂಡಸ್ಟ್ರಿಗೆ ಹೋಗಿದ್ರು? ಹಾಂ. ಯಾವಾಗ? ಸೊ ಒಂದು 2019. ಸೊ ಕಂಪ್ಲೀಟ್ ಆಗಿದ್ದು ಒಂದು 4 months ಆದಮೇಲೆ. ಮಾಸ್ಕ್ ಕಾರ್ಡೆಲ್ಲ ಬಂತು. ಮಾಸ್ಕ್ ಕಾರ್ಡೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು 4 months ಯಾರೋ ಇದೆ ಹತ್ರ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಸೊ ನೀವು ಹೀರೋ ಯಾಕೆ ಮಾಡಬಾರ್ದು, ಸೀರಿಯಲ್ ಯಾಕೆ ಮಾಡಬಾರ್ದು, ಈ ಶಾಂತ ಪಾಪಂ ಸೀರಿಯಲ್ ಇದೆಲ್ಲ ಯಾಕೆ ಮಾಡ್ಬಾರ್ದು, ಎಪಿಸೋಡ್ಗಳು ಯಾಕೆ ಮಾಡಬಾರ್ದು ಅಂತ ಕಾಂಟ್ಯಾಕ್ಟ್ ಮಾಡಿ ಕರ್ಸ್ಕೊಂಡ್ರ? ಹಾಂ, ಅದು ತುಂಬ ದೊಡ್ಡ ಕತೆ ಅಣ್ಣ. ಏನ ಕತೆ? ಹಾಂ, ಚಿಕ್ಕದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಂ, ಕರ್ಸ್ಕೊಂಡು ಸೊ ಸ್ವಲ್ಪ ದಿನ ಚೆನ್ನಾಗೇ ನೋಡಿಕೊಂಡ್ರು, 10-15 ದಿನ. ಅದಾದಮೇಲಿಂದ ಸ್ವಲ್ಪ ನಮ್ದು ಅವಾಗಿಂದನೂ ಚಿಕ್ಕ ವಯಸ್ಸಿಂದನೂ ನಾವು ತಲೆ ಬಗ್ಗಿಸ್ಕೊಂಡು ಬಾಳ್ದವರೇ ಅಲ್ಲ. ಯಾಕಂದ್ರೆ ಏನಂದ್ರೂ ನಾವು ತಪ್ಪಿದ್ರೆ ತಲೆ ಬಾಗೇ ಬಾಗ್ತೀವಿ. ಯಾರಿಗೇ ಆದರೂ ಅಷ್ಟೇ, ತಪ್ಪಿದ್ರೆ ತಲೆ ಬಾಗ್ತೀವಿ. ತಪ್ಪಿಲ್ಲ ಅಂದರೆ ಯಾರಿಗೂ ತಲೆ ಬಾಗಲ್ಲ. ಸೊ ತಪ್ಪಿಲ್ಲ ಅಂದರೂ ಟಾಂಟ್ ಮಾಡಿ ಮಾತಾಡೋದು, ಅಲ್ಲಿಂದ ಬಂದವನು, ಇಲ್ಲಿಂದ ಬಂದವನು, ನಿನ್ನ ಭಿಕ್ಷುಕ ಕರ್ಸ್ಕೊಂಡವ್ರಾ? ಹಾಂ, ನನ್ನ ಕರ್ಸ್ಕೊಂಡವರು. ಅವ್ರು ಇವಾಗ ತೀರೋಗಿದ್ದಾರೆ, ಅವ್ರ ಹೆಸರು ಬೇಡ. ಸೊ ಅವರೊಂದು ಡಾಕ್ಟರ್ ಫೀಲ್ಡಲ್ಲಿ ಇದ್ದಿದ್ದು. ಸೊ ಲಕ್ಸುರಿ ಲೈಫ್ ಅವ್ರದ್ದು. ಸೊ ಒಬ್ಬೊಂಟಿಯಾಗಿ ಇದ್ದಿದ್ದು. ಸೊ ಹೆಂಡತಿನ ಬಿಟ್ಟು ಬಂದು ಒಬ್ಬೊಂಟಿಯಾಗಿ ಬೆಂಗಳೂರಲ್ಲಿದ್ದು. ಸೊ ನಮಗೆ ಈ ಥರ ಸಪೋರ್ಟ್ ಮಾಡ್ತೀವಿ ಅಂತ ಕರ್ಸ್ಕೊಂಡು ಒಂದು 10-15 ದಿನ ಚೆನ್ನಾಗಿ ನೋಡಿಕೊಂಡು, ಸೊ ಅದಾದಮೇಲೆ ನಮಗೆಲ್ಲ ಊಟ ಕೊಡದೆ, ನಮಗೆ ಕೈಯಲ್ಲಿ ಕಾಸು ಇಲ್ಲದೆ, ಅಡುಗೆ ಮಾಡೋಕ್ಕೆ ಬರದೆ, ಅಮ್ಮಂಗೆಲ್ಲ ವೀಡಿಯೋ ಕಾಲ್ ಮಾಡಿಕೊಂಡು ಚಿತ್ರಾನ್ನ ಮಾಡ್ಕೊಂಡು ತಿನ್ಕೊಂಡು ಅಲ್ಲೊಂದು ಸಾಕಷ್ಟು ಒಂದು 2-3 ತಿಂಗಳು ಒಂದು ವನವಾಸ ಆಗೋಯ್ತು ನನಗೆ. ಸೊ ಅಲ್ಲಿ ಒಬ್ಬರು ನನಗೆ ದಿಲೀಪ್ ಅಂತ, ದಿಲೀಪ್ ಶಿವಗೌರಿ ಅಂತ ಒಬ್ಬರು ಪರಿಚಯ ಆಗಿ, ಸೊ ಚಿಕ್ಕ ವಯಸ್ಸಿಗೆ ತುಂಬ ದುಡ್ಡು ಬಂದಿದೆಯಾ, ಸೊ ಈ ಥರದೊಂದು ಹೆಜ್ಜೆನ ಇಡಬೇಕಾದ್ರೆ ಸರಾಸರಿ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು. ಸೊ ತುಂಬ ದುಡುಕಿ ರಾಂಗ್ ಟೈಮಲ್ಲಿ ಬಂದಿದ್ದೆ ಅಂತ. ಆ್ಯಕ್ಚುಲಿ 2019 ಎಂಡಿಂಗು, 2020 ಸ್ಟಾರ್ಟಿಂಗು. March 23 ಲಾಕ್ಡೌನ್ ಸ್ಟಾರ್ಟ್ ಆಗುತ್ತೆ. ಹಾಂ, ಕೊರೋನಾ ಲಾಕ್ಡೌನ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕಿಂತ ಒಂದು 2 months ಬ್ಯಾಕ್ ಏನೋ ಅಲ್ಲೇ ಇದ್ದಿದ್ದು ನಾನು. ಸೊ ಅದಾದಮೇಲಿಂದ ರಾಂಗ್ ಟೈಮಲ್ಲಿ ಹೋಗಿದ್ರದ್ರಿಂದ ಸೊ ಕಳಿಸ್ಬಿಟ್ರು ಅವ್ರು ನನ್ನ, ನೀ ಇಲ್ಲಿ ಇರೋದು ಸರಿ ಬರಲ್ಲ, ಹೊಟ್ಟೋಗ್ಬಿಡು ನೀನು, ನಿನಗೆ ಏನಾದ್ರು ಅವಕಾಶ ನಿನಗೆ ಅಂತ ಬಂದರೆ ಆ ದೇವರು ನಿನಗೆ ನಿನ್ನ ಕಷ್ಟಕ್ಕೆ ಕಲ್ಪಿಸ್ತಾನೆ, ಹೋಗು ಅಂತ ಅಲ್ಲಿಂದ ನನ್ನ ಕಳಿಸ್ಬಿಟ್ರು. ಸೊ ಅಲ್ಲಿಂದ ನಾನು ತಿರ್ಗಾ ಫಿಲಮ್ ಇಂಡಸ್ಟ್ರಿಯಿಂದ ವಾಪಸ್ ಬಂದು ನಾನು ನನ್ನ ವಾಲಿಬಾಲ್ ಫೀಲ್ಡು, ತಿರ್ಗಾ ನನ್ನ ಸೋಷಿಯಲ್ ವರ್ಕಲ್ಲಿ ಬ್ಯುಸಿ ಆದೆ. ನೆನಪಾಯಿತು. ಸೊ ನೀವು ಒಂದಷ್ಟು ನಿಮ್ಮ ಸ್ನೇಹಿತರನ್ನು ಮಾತಾಡಿಸ್ದಾಗ ಹೇಳಿದ್ರು, ಇವರು ವಾಲಿಬಾಲಲ್ಲಿ ತುಂಬ ಸಾಧನೆಗಳನ್ನು ಮಾಡಿದ್ದಾರೆ, ಪ್ರಥಮ ಬಹುಮಾನಗಳನ್ನು ತಗೊಂಡಿದ್ದಾರೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ. ಸೊ ನೆಕ್ಸ್ಟ್ ನೀವು ಸ್ಟೇಟ್ ಲೆವೆಲಲ್ಲಿ ಕೂಡ ಆಡಲಿ ಅಂತ ಹೇಳ್ತಾ ಇದ್ರು. ಸೊ ಯಾವ್ಯಾವುದರಲ್ಲಿ ನೀವು ಭಾಗವಹಿಸಿದ್ರಾ, ಎಲ್ಲೆಲ್ಲಿ ಕೂಡ ನಿಮಗೆ ಬಹುಮಾನಗಳು ಬಂದಿದೆ ಅದನ್ನು ಹೇಳ ಸರ್? ಫಸ್ಟು ಮೊದಲಿಗೆ ಹೇಳಬೇಕಂತಂದರೆ ಒಂದು ಸಂತೇಮಾಳ ಈಶ್ವರನ ದೇವಸ್ಥಾನ ಒಂದು ಗ್ರೌಂಡಿಂದ ಸ್ಟಾರ್ಟ್ ಮಾಡಿದ ಆಟ ಇದು. ಸೊ ಯಾರೋ ಆಡ್ತೀರಿ, 4 ಜನ ಹೋಗಿ ನಿಂತ್ಕೊಂಡ್ವಿ, ತುಂಬ ಕೆಟ್ಟ ಮಾತಿಂದ ಬೈಯೋದು, ಏ ಇಷ್ಟು ಉದ್ದ ಇದೆಯಾ, ಆಟದಲ್ಲಿ ಏನೇನು ಮಾಡ್ಬೋದು ಅಂತ ಆಡ್ಕೊಂಡವ್ರು ಜಾಸ್ತಿ ನಮಗೆ.
ಸೊ ಈ ಒಂದು ಈ ಫೀಲ್ಡಲ್ಲಿ ಈ ವಾಲಿಬಾಲ್ ಕಲಿಯೋಕ್ಕೆ ನನ್ನ ಸ್ಟಾರ್ಟ್ ಆಗಿದ್ದೆ ಈ ಆಡ್ಕೊಳ್ಳೋರಿಂದ ನಾನು ಆಡ್ಕೊಳ್ಳೋದಾಗಿರ್ಬೋದು ಅದು ಇದು ತಿರ್ಗಾ ಅದಾದ್ಮೇಲಿಂದ ಇಲ್ಲಿ ಇದೇ ನಾವು ಯಾವ ಜಾಗದಲ್ಲಿ ಕೂತಿದ್ದೀವಿ ಇದೇ ಜಾಗದಲ್ಲಿ ನನ್ನ ವಾಲಿಬಾಲ್ ಕರಿಯರ್ ಸ್ಟಾರ್ಟ್ ಆಗಿದ್ದು ಸೊ ನೀವು ನೋಡ್ಬೋದು ಹಾಂ ಬಿಗಿನಿಂಗ್ ಡೇಸಲ್ಲಿ ಇದೇ ಜಾಗದಲ್ಲೇ ವಾಲಿಬಾಲ್ ಅಂತ ನಾನು ಪ್ರಪ್ರಮವರೆಗೆ ಸ್ಟಾರ್ಟ್ ಮಾಡಿದ್ದಿಲ್ಲೇ ಗ್ರೌಂಡ್ ಇಲ್ಲೇ ಇತ್ತು ಹಾಂ ಗ್ರೌಂಡ್ ಇಲ್ಲೇ ಇತ್ತು ಸೊ ಇವಾಗ ಗ್ರೌಂಡ್ ಇಲ್ಲ ಸೊ ಗ್ರೌಂಡ್ ಆ ಕಡೆ ಶಿಫ್ಟ್ ಆಗಿದೆ ಸೊ ಹಾಂ ಇಲ್ಲಿಗೆ ಜನಸಾಮಾರಿಗೆ ಅಂತ ಇಲ್ಲಿ ಪಾರ್ಕ್ ಮಾಡಿಕೊಟ್ಟಿದ್ದಾರೆ ಸೊ ಗ್ರೌಂಡಿಗೆ ಆ ಕಡೆ ಶಿಫ್ಟ್ ಆಗಿದೆ ಸೊ ನಾವು ಕಲ್ತಿದ್ದಿಲ್ಲಿ ಇಲ್ಲಿಂದ ಕಲಿತು ಆಡ್ಕೊಳ್ಳೋರ ಮುಂದೆ ಬೆಳೆದು ತಿರ್ಗಾ ಅದಾದ್ಮೇಲಿಂದ ನಾವು ಅಷ್ಟು ಸಾಧನೆ ವಾಲಿಬಾಲ್ ಅಷ್ಟು ಸಾಧನೆ ನಾನು ಮಾಡಿಲ್ಲ ಸೊ ಸಣ್ಣ ಪುಟ್ಟ ಟೂರ್ನಮೆಂಟ್ಗಳು ಆಡಿದ್ದೀನಿ ನಮ್ಮ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಬೆಳಗೊಳ ಹೋಬಳಿಲಿ ನಾನು ಯಾರು ಏನು ಅಂತ ಗುರುತಿಸ್ಕೊಂಡಿದ್ದೀನಿ ನನಗೆ ಅಷ್ಟೇ ಪ್ರೀತಿ ಸಾಕು ಜನರಿಂದ ಈಗ ಇಂಟರ್ ಸ್ಟೇಟ್ ಸೊ ಇಂಟರ್ ಡಿಸ್ಟಿಕ್ ಅಂತಂದರೆ ಹೆಂಗಾಯಿತು ಅಂತಂದರೆ ಇಂಡಿವಿಜುವಲ್ ಆಗಿ ನಮ್ಮನ್ನ ಯಾರು ಕರೆದು ರೆಕಗ್ನೈಸ್ ಮಾಡ್ತಿರ್ಲಿಲ್ಲ ಓಕೆ ಸೊ ಅಲ್ಪ ಸ್ವಲ್ಪ ನಾವೇ ಅವ್ರಿಗೇನಾದರೂ ಫೈನಾನ್ಷಿಯಲಿ ಹೆಲ್ಪ್ ಮಾಡೋ ಥರ ಇದ್ದರೆ ಬಾ ನಮ್ಮ ಜೊತೆ ಅಂತಿದ್ರು ಸೊ ಟ್ಯಾಲೆಂಟ್ಗೆ ಬೆಲೆನೇ ಕೊಟ್ಟಿಲ್ಲ ಯಾರೂ ಬೆಲೆ ಕೊಟ್ಟಿಲ್ಲ ಟ್ಯಾಲೆಂಟ್ಗೆ ಸೊ ನಾನು ಅದಕ್ಕೆ ಬಿಟ್ಟಾಗ್ತೆ ಅಲ್ಲಿಗೆ ಆಲ್ಮೋಸ್ಟ್ ಇಂಟ್ರೆಸ್ಟ್ ಹುಟ್ಟೋಗಿತ್ತು ನನಗೆ ಸೊ ಅದಾದಮೇಲೆ ಇದರಿಂದ ಕೆಲಸ ಆಗಬೇಕು ಅನ್ನೋ ಒಂದು ನನ್ನ ಕನಸು ಸ್ಟಾರ್ಟ್ ಆಯಿತು ಸೊ ತಿರ್ಗಾ ಅದೊಂದು ಒಂದು ವರ್ಷ ಅದಕ್ಕೋಸ್ಕರ ಸತತವಾಗಿ ಪ್ರಯತ್ನ ಪಟ್ಟೆ ಸೊ ಆಮೇಲೆ ಗೊತ್ತಾಯಿತು ಇಲ್ಲಿ ನ್ಯಾಷನಲ್ಸಲ್ಲಿ ಮೆಡಲ್ ಮಾಡಬೇಕು ಮೆಡಲ್ ಇಲ್ಲದೆ ಇಲ್ಲಿ ಏನು ಇಲ್ಲಿ ಕೆಲಸ ಆಗೋಲ್ಲ ಈ ಫೀಲ್ಡಲ್ಲಿ ಸೊ ನಾನು ವಾಲಿಬಾಲ್ ಕ್ರೀಡಾಪಟುಗಳು ಇರ್ತಾರೆ ಇದು ನೋಡ್ತಿರ್ತಾರೆ ಸೊ ಅವಾಗೊಂದು ಕಿವಿ ಮಾತು ಏನು ಹೇಳೋದು ಅಂತಂದರೆ ಈ ಪ್ರೊಫೆಷನಲ್ಲಿ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರಬೇಕು ಇಲ್ವಾ ನೀವು ಚಿಕ್ಕ ವಯಸ್ಸಿಂದನೇ ಸ್ಟಾರ್ಟ್ ಮಾಡಿರಬೇಕು ಅರ್ಧದಲ್ಲೇ ವಾಲಿಬಾಲ್ ಕಲಿತು ನಾನು ಸಾಧನೆ ಮಾಡಿಬಿಡ್ತೀನಿ ನ್ಯಾಷನಲ್ಸ್ ಆಡ್ಬಿಡ್ತೀನಿ ಕೆಲಸ ತೊಗೊಂಬಿಡ್ತೀನಿ ತುಂಬ ಅಂದರೆ ತುಂಬ ರಿಸ್ಕ್ ಐತೆ ನಿಮ್ಮನ್ನು ಯಾರೂ ಕರೆದಾಡ್ಸಲ್ಲ ಯಾರು ರೆಕನೈಸ್ ಮಾಡೋಲ್ಲ ಚಿಕ್ಕ ವಯಸ್ಸಿಂದನೇ ನೀವು ಸ್ಟಾರ್ಟ್ ಮಾಡಿದ್ರೆ ಒಂದು ಸ್ಪೋರ್ಟ್ಸ್ ಹಾಸ್ಟ್ಲು ಅಂತ ತೊಗೊಂಡು ಅಲ್ಲೂ ಕಲಿತು ತಿರ್ಗಿ ಅಲ್ಲಿಂದ ನಿಮ್ಮನ್ನ ಯಾರಾದರೂ ಒಂದು ಜೂನಿಯರ್ ನ್ಯಾಷನಲ್ಸು ಸೀನಿಯರ್ ನ್ಯಾಷನಲ್ಸ್ ಯೂತ್ ನ್ಯಾಷನಲ್ಸ್ ಅಂತ ಕರೆದು ನಿಮ್ಮನ್ನ ಆಡಿಸಿ ಅಲ್ಲೇನಾದರೂ ಮೆಡಲ್ ಆದರೆ ನಿಮಗೆ ಖಂಡಿತ ಕೆಲಸ ಆಗುತ್ತೆ ಸೊ ಯುವಕರು ನಾನು ಯುವಕಾಗಿ ಹೇಳ್ತಿದ್ದೀನಿ ಸೊ 22 ವರ್ಷ ನನಗೆ ಇವಾಗ ನಾನು ಯುವಕಾಗಿ ಹೇಳ್ತಿದ್ದೀನಿ ಸಡನ್ನಾಗಿ ಏನೋ ಒಂದು ಆಟ ಕಲ್ತಿದ್ದ ಖುಷಿಗೆ ನಾವು ಕೆಲಸ ತೊಗೊಂಬಿಡ್ತೀವಿ ಅಲ್ಲಿ ತೊಗೊಂಬಿಡ್ತೀವಿ ಅಲ್ಲಿ ಆಡ್ಬಿಟ್ಟಿದ್ದೀವಿ ಇಲ್ಲಿ ಆಡ್ಬಿಟ್ಟಿದ್ದೀವಿ ಏನೂ ಆಗಲ್ಲ ಸೊ ದಯವಿಟ್ಟು ನಿಮ್ಮ ಲೈಫ್ನ ನೀವು ಹಾಳು ಮಾಡ್ಕೊಬೇಡಿ ಅಪ್ಪ ಅಮ್ಮ ಹೇಳಮ್ಮ ಅಂತ ಕೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಇದರಲ್ಲಿ ಮೆಡಲ್ಸ್ಗಳೆಲ್ಲ ಬಂದಿದೆ ಅಂತ ಹೇಳಿದ್ರಲ್ಲ ಅದೆಲ್ಲ ಆಮೇಲೆ ನಮ್ಗೆ ತೋರ್ಸೋಕ್ಕಾಗುತ್ತಾ ಶೋ ಆಫ್ ಸರ್ ಶೋ ಆರಾಮಾಗಿ ತೋರಿಸ್ತೀನಿ ಶೋ ಸರ್ ತೋರಿಸ್ಬೋದು ಮನೆಗೆ ಹೋದ ತಕ್ಷಣ ತೋರಿಸ್ತೀನಿ ಹಾಗೆಯೇ ಮತ್ತು ಇನ್ನೊಂದು ದೊಡ್ಡ ವಿಷಯ ಅಂದರೆ ಈ ಚಿಕ್ಕ ಏಜಲ್ಲಿ ನೀವು ಹೇಳ್ತಾರೆ ನನಗೆ ಕಡಿಮೆ ಈ ಚಿಕ್ಕ ಏಜು ಸೊ ಇದರಲ್ಲಿ 1000 ಅಧಿಕ ಹಾವುಗಳನ್ನು ರೆಸ್ಕ್ಯೂ ಮಾಡಿದ್ದಾರೆ ಅಂತ ಒಂದು ಮಾತು ಆಯಿತಾ ಈ ಚಿಕ್ಕ ಏಜಲ್ಲಿ ಇಷ್ಟೊಂದೆಲ್ಲ ನಿಮ್ಮ ಸರೌಂಡಿಂಗಲ್ಲಿ ಹೋಗ್ತಾರೆ ಮಧ್ಯರಾತ್ರಿ 2 ಕರೀತಾರೆ ಈಗ ಆ ರೆಸ್ಕ್ಯೂ ಮಾಡೋರಿಗೆಲ್ಲ ನಾನು ನೋಡಿದ್ದೀನಿ ಈಗ ಮೈಸೂರಲ್ಲಿ ಒಂದಷ್ಟು ಸ್ನೇಕ್ಗಳನ್ನು ರೆಸ್ಕ್ಯೂ ಮಾಡೋರು ಇದ್ದಾರಲ್ಲ ಸೊ ಆ ಥರ ಈಗ ನೀವು ಕೂಡ ರೆಸ್ಕ್ಯೂ ಮಾಡ್ತೀವಿ ಅಂತ ಹೇಳಿದ್ರಿ ಸೊ ಅದು ಯಾವಾಗಿಂದ ಸ್ಟಾರ್ಟ್ ಆಯಿತು ಈ ಒಂದು ಹುಚ್ಚು ಬರೋಕ್ಕೆ ಅಂದರೆ ಇದು ಒಂಥರ ಪ್ರೀತಿ ಹುಚ್ಚಿದ್ದವರೇ ಹುಚ್ಚಿ ಒಂದು ಚಿಕ್ಕ ವಯಸ್ಸಿಂದನು ಹಾವುಗಳು ಅಂದರೆ ತುಂಬ ಆಸಕ್ತಿ ಓಕೆ ಹಾವುಗಳ ಮೇಲೆ ತುಂಬ ಪ್ರೀತಿ ಓಕೆ ಸೊ ಜನ ಏನಕ್ಕೆ ನೋಡಿದಿರ್ತಾರೆ ಒಂದು ಇನ್ನೊಂದು ನನಗೆ ಅವಾಗಿಂದ ಒಂದು ಮೈಂಡಲ್ಲಿ ಇತ್ತು ಜನ ಏನಕ್ಕೆ ನೋಡಿ ಎದುರ್ತಾರೆ ಇದನ್ನು ನೋಡಿದ್ರೆ ಅಂತ ಅವಶ್ಯಕತೆ ಇಲ್ವಲ್ಲ ಏನಕ್ಕೆ ನೋಡಿ ಎದುರ್ತಾರೆ ಸೊ ಬಟ್ ನನಗೆ ಇದರಲ್ಲೇ ಒಂದು ಎಷ್ಟೋ 1000 ಜಾತಿಗಳಿದೆ ಎಷ್ಟೋ 1000 ಬಣ್ಣಗಳಿದೆ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಹಾವುಗಳಂದರೆ ಹಾವುಗಳು ಅಷ್ಟೇ ನಮ್ಮ ತಲೆಯಲ್ಲಿ ಇದ್ದಿದ್ದೆಲ್ಲ ಜನರ ಮಂಡಳಿ ಇವಾಗ ಏನಿದೋ ನನ್ನ ತಲೆಯಲ್ಲೂ ಅದೇ ಇದ್ದಿದ್ದು ಸೊ ಒಂದು ಲಾಕ್ಡೌನ್ ಎಲ್ಲ ಕಂಪ್ಲೀಟ್ ಆಯಿತು ಕೊರೋನಾನು ಕಂಪ್ಲೀಟ್ ಆಯಿತು ಸೊ ಎಷ್ಟೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಆಮೇಲೆ ನಾನು ಹೇಳ್ತೀನಿ ಸೊ ಕೊರೋನಾ ಕಂಪ್ಲೀಟ್ ಆದಮೇಲೆ ಒಂದು 21 ಎಂಡಿಂಗಲ್ಲಿ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದು ಒಂದು ರೆಸ್ಕ್ಯೂ ಅಂತ ಸೂರ್ಯ ಕೀರ್ತಿ ಅವ್ರನ್ನ ನೋಡಿ ಇನ್ಸ್ಟಾಗ್ರಾಮ್ ಮೈಸೂರಲ್ಲಿ ಹಾಂ ಮೈಸೂರು ಎಂಟೈರ್ ಮೈಸೂರು ಅವರೇ ರೆಸ್ಕ್ಯೂ ಮಾಡೋದು ಸೊ ಸ್ನೇಕ್ ಶ್ಯಾಮ್ ಗೊತ್ತಿರುತ್ತೆ ನಿಮಗೆ ಸ್ನೇಕ್ ಶ್ಯಾಮ್ ಸರ್ ಅವ್ರ ಮಗ ಸೂರ್ಯ ಕೀರ್ತಿ ಅಣ್ಣ ನಾನು ಇನ್ಸ್ಪಿರೇಷನು ಸೊ ಆದರೆ ಒಂದು ದಿನವೂ ಅವ್ರನ್ನ ಕರೆದು ಹೇಳ್ಕೊಟ್ಟಿಲ್ಲ ನೀವು ಅವ್ರ ಇನ್ಸ್ಪಿರೇಷನ್ ಆಗಿ ತಗೊಂಡು ಈ ಒಂದು ಸ್ನೇಕ್ಗಳನ್ನು ರೆಸ್ಕ್ಯೂ ಮಾಡ್ತಿದ್ರ ಅಂದರೆ ಒಂದು ಕರೆದಿದ್ದಾರೆ ಹುಷಾರು ಹೆಂಗೆ ಮಾಡ್ಬೇಕು ಏನು ಹೇಳ್ಕೊಡ್ತೀನಿ ಬಾ ಅಂತ ಬಟ್ ಆವಾಗಲೇ ಅವರು ಕರೆಯೋಂಗಿಂತ ಮುಂಚೆನೆ ಎಷ್ಟೋ ಒಂದು ಈ ಕೊಳಕ್ಮಂಡ್ಲ ಆಗಿರಲಿ ನಾಗರಾವುಗಳಾಗಿರಲಿ ಆಲ್ಮೋಸ್ಟ್ ಆಗಲೇ ರೆಸ್ಕ್ಯೂ ಮಾಡಿಬಿಟ್ಟಿದ್ದೆ ನಾನು ಕೆಲವೊಂದಷ್ಟು ಹಾವುಗಳನ್ನು ನೋವು ಆಗಲಿ ಹಿಡಿದು ಹಾಂ ಅವರ ಹಾಂ ಈ ಥರ ಬನ್ನಿ ಅಂತ ಹೇಳ್ಕೊಡೋಕ್ಕೆ ಕರೆದಿದ್ದೆ ಹಾಂ ಅದಾದಮೇಲಿಂದ ಈ ಸುತ್ತಮುತ್ತ ನನ್ನ ಗುರುತಿಸಿದ್ರು ಓಕೆ ಸೊ ಹಾವು ಹಿಡಿತಾನಲ್ಲ ಈ ಹುಡುಗ ಅಂತ ಅಂದ್ಬಿಟ್ಟು ಕಾಂಟ್ಯಾಕ್ಟ್ ತೊಗೊಂಡ್ರು ಈಗ ಆಲ್ಮೋಸ್ಟ್ ನಮ್ಮ ಕೇರಸಲ್ಲಿ ಒಂದು 12,000 ಜನ ಇರ್ಬೋದೇನೋ ಆಲ್ಮೋಸ್ಟ್ ಒಂದು ಅರ್ಧ ಒಂದು 6,000 ಜನದ ಹತ್ರ ನನ್ನ ನಂಬರ್ ಇರ್ಬೋದು ಅಂತ ನಾನು ಅನ್ಕೊತೀನಿ ಸೊ ನನ್ನ ಎಕ್ಸ್ಪೆಕ್ಟೇಷನ್ ಅಷ್ಟೇ ಸೊ ಕಾಲ್ ಬರ್ತಾನೆ ಇರುತ್ತೆ ನನಗೆ ಆಲ್ಮೋಸ್ಟ್ ಇಲ್ಲಿ ಇದ್ದಿದ್ದ ಸೀನಿಯರ್ಗಳು ಎಲ್ಲರೂ ನನಗೆ ಕಾಲ್ ಫಾರ್ವರ್ಡ್ ಮಾಡ್ತಾರೆ ಅವರು ಸಪೋರ್ಟ್ ಮಾಡ್ತಾರೆ ಹುಷಾರು ಅಂತಲೇ ಹೇಳ್ತಾರೆ ಯಾಕಂದರೆ ಒಬ್ಬನೇ ಮಗ ಆಗಿರೋದ್ರಿಂದ ಈ ಫೀಲ್ಡ್ ನೀನು ಆರಿಸ್ಕೊಂಡಿರೋದು ಈ ಫೀಲ್ಡ್ ನೀನು ಆರಿಸ್ಕೊಂಡಿದ್ಯಾ ತುಂಬ ರಾಂಗ್ ಅಂತಲೇ ಹೇಳ್ತಾರೆ ಸೊ ನಾನು ಎಲ್ಲರಿಗೂ ಹೇಳ್ತೀನಿ ನಾನು ಫೀಲ್ಡೇ ಆರಿಸ್ಕೊಂಡಿಲ್ಲ ಸೊ ಒಂದು ಜೀವ ಉಳ್ಸೋ ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ ಆ ಜೀವ ಒಳ್ಳೆಯದಾಗಲಿ ಅನ್ನೋದಷ್ಟೇ ಈಗ ನೀವು ಮೊದಲಿಗೆ ಯಾವ ಒಂದು ಹಾವನ್ನು ರೆಸ್ಕ್ಯೂ ಮಾಡಿದ್ರಿ ಅದರದ್ದು ನಿಮಗೆ ಒಂದು ಹೊಸ ಸ್ಪೆಷಲ್ ಅನುಭವ ಆಗಿರುತ್ತೆ ವಾಲಿಬಾಲ್ ಆಡ್ತಾ ಇದ್ರೆ ಅದೆಲ್ಲ ಆಗಿರುತ್ತೆ ಬಟ್ ಒಂದು ಹಾವನ್ನು ಕಂಡಾಗ ಭಯ ಬೀಳ್ತಾ ಇರ್ತೀರ ಆದರೂ ಫಸ್ಟ್ ಟೈಮ್ ಒಂದು ಪ್ರಥಮ ಬಾರಿಗೆ ನಮ್ಮ ಮನೆ ಎಂಟ್ರೆನ್ಸಲ್ಲೇ ಅಂಗಡಿ ಮುಂದೆ ಒಂದು ನೀರಾವು
ಸೊ ಒಂದು ಮಳೆಗಾಲ ಟೈಮಲ್ಲಿ ಒಂದು ನೀರಾವನ ಹಿಡಿದಿದ್ದು. ಸೊ ಅವಾಗಲೇ ಜನ ಸುತ್ತಮುತ್ತ ಇರೋರು ಏ ಒಬ್ಬನೇ ಮಗ ಏನು ಹಿಂಗೆ ಹಿಡ್ಕೊಂಡಿದ್ಯಾ ಕೈಲಿ ಅಂತ. ಸೊ ಜನಕ್ಕೆ ನಾನು ಅರ್ಥ ಮಾಡ್ಸೋಕೆ ಆಗಿರಲಿಲ್ಲ ಆ ಕ್ಷಣಕ್ಕೆ. ಸೊ ಇವಾಗ ಆಲ್ಮೋಸ್ಟ್ ನಾನು ಜನಕ್ಕೆ ಅರ್ಥ ಮಾಡಿಸಿದ್ದೀನಿ ನನ್ನ ಮೊದಲನೇ ಒಂದು ನೀರಾವು ನಾನು ರೆಸ್ಕ್ಯೂ ಮಾಡಿರೋದು. ಈಗ ಅದನ್ನು ಬಿಟ್ಟು ಹೊರತಾಗಿ ಇನ್ನೂ ಎಷ್ಟು ರೀತಿಯ ವಿಧಗಳ ಹಾವುಗಳನ್ನು ಹಿಡಿದಿದ್ದೀರಾ ನೀವು, ಅದನ್ನು ರೆಸ್ಕ್ಯೂ ಮಾಡಿ ಎಲ್ಲಿ ಬಿಡ್ತೀರಾ? ಸರ್ ನಾವು ಬಂದು ಈ ಒಂದು ಸುಮಾರು ಒಂದೂವರೆ ವರ್ಷ ಆಗಿದೆ. ಸೊ 23 ಅಂದರೆ 21 ಎಂಡಿಂಗಲ್ಲಿ ಸ್ಟಾರ್ಟ್ ಮಾಡಿದ್ದು ನಾವು. ಒಂದು 2 ವರ್ಷ ಆಗಿರ್ಬೋದೇನೋ, ಮೇ ಬಿ ಗೊತ್ತಿಲ್ಲ. ಕಾಳಿಂಗ ಸರ್ಪ ಒಂದು ಬಿಟ್ಟು ಕರ್ನಾಟಕದಲ್ಲಿ ಸಿಗೋ ಕರ್ನಾಟಕದ ಒಳಗಡೆ, ಯಾಕಂದರೆ ನಮ್ಮ ಆಲ್ ಓವರ್ ಇಂಡಿಯಾ ಒಂದೊಂದು ಕಡೆ ಒಂದೊಂದು ಜಾತಿ ಹಾವುಗಳು ಪ್ರಕೃತಿನೇ ಸೃಷ್ಟಿ ಮಾಡಿರೋಂಥದ್ದು. ಎಲ್ಲೆಲ್ಲಿ ಬೇಕು ಪ್ರಕೃತಿಗೆ ಏನೇ ಎಲ್ಲೆಲ್ಲಿ ಬೇಕು ಅವುಗಳು ಅದ ಸೃಷ್ಟಿಯಾಗಿರುತ್ತೆ. ಕಾಳಿಂಗ ಸರ್ಪ ಒಂದು ಬಿಟ್ಟು ಇನ್ನು ಕರ್ನಾಟಕದಲ್ಲಿ ಸಿಗೋ ಎಲ್ಲ ಹಾವುಗಳು ನಾನು ಹಿಡ್ದಿದ್ದೀನಿ. ಸೊ ನನ್ನ ಹತ್ರ ವೀಡಿಯೋ ಕೂಡ ಇದೆ, ನಾನು ನಿಮ್ಗೆ ಖಂಡಿತ ಅದನ್ನು ಶೇರ್ ಮಾಡಿಕೊಡ್ತೀನಿ. ಒಂದು 4-5 ಹಾವು ಜಾತಿಲಿ ಅಷ್ಟೇ ವಿಷ ಬರೋದು. ಸೊ ಜನರಿಗೆ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ವೀಡಿಯೋ ಎಲ್ಲಿವರೆಗೂ ತಲುಪುತ್ತೋ ನನಗೆ ಗೊತ್ತಿಲ್ಲ. ಸೊ ಎಂಟೈರ್ ಕರ್ನಾಟಕ ಈ ವೀಡಿಯೋ ತಲುಪಲಿ ಅಂತ ನಾನು ಒಂದು ಹೇಳ್ತೀನಿ. ಹಾವು ಈ ಹಿಡಿಬೇಕು ಅಂತ ಅಂದ್ಕೊಂಡಿರೋರು ಹಿಡಿಬೇಕು ಅಂತ ಅದ್ರಲ್ಲಿ ಆಸಕ್ತಿ ಹೊಂದಿರೋ ಎಲ್ಲರಿಗೂ 4-5 ಹಾವು ಅಷ್ಟೇ ವಿಷ ಬರೋದು. ಜನಸಾಮಾನ್ಯರು ಇದನ್ನು ತಿಳ್ಕೊಬೇಕು, 4-5 ಹಾವು ಬಿಟ್ಟು ಇನ್ಯಾವ ಹಾವು ವಿಷ ಬರಲ್ಲ. ಸೊ ಎಲ್ಲ ಹಾವು ಕಚ್ಚುತ್ತೆ, ಈ ಬಾಲ್ದಲ್ಲಿ ಹೊಡಿಯುತ್ತೆ, ಕಣ್ಣು ಕುಕ್ಕುತ್ತೆ, ಉಗುಳ್ಬಿಡುತ್ತೆ, ಆ ಉಗುಳ್ಬಿಟ್ರೆ ಕೈ ಕೊಟ್ಟೋಗುತ್ತೆ ಅನ್ನೋದೆಲ್ಲ ತುಂಬ ಮೂಢನಂಬಿಕೆಗಳಿದೆ. ಸೊ ಅದೆಲ್ಲ ಸುಳ್ಳು. ಯಾವುದೇ ಹಾವಾದರೂ ಕಚ್ಚಿ ಇಂಜೆಕ್ಟ್ ಮಾಡಿದ್ರೆ ಮಾತ್ರ ವಿಷ ಇರೋದು. ನಾಗರಾವು, ಕೊಳಕ್ಮಂಡಲ, ಕಟ್ಟಾವು, ಅದು ಬಿಟ್ಟರೆ ಗರಗಸ ಮಂಡಲ ಅಂತ ಬರುತ್ತೆ, ಸಾಸ್ಕಿಲ್ಡ್ ವೈಪರ್ ಅಂತ ಕರೀತಾರೆ. ಸೊ ನಾಗರಾವು ಎಲ್ಲರಿಗೂ ಗೊತ್ತಿರುತ್ತೆ, ಇಂಡಿಯನ್ ಕೋಬ್ರಾ. ಸೊ ಕೊಳಕ್ಮಂಡಲ, ರಸಲ್ ವೈಪರ್, ಸೊ ಕಟ್ಟಾವು. ಸೊ ಈ 4 ಹಾವು ಬಿಟ್ಟು ಇನ್ಯಾವ ಹಾವಲು ವಿಷ ಬರಲ್ಲ. ಅದು ಕಚ್ಚಿದ್ರೆ ಯಾರಿಗೂ ಜೀವಕ್ಕೆ ಹಾನಿ ಆಗಲ್ಲ. ಈ 4 ಮಾತ್ರ ಕಚ್ಚಿದ್ರೆ, ಈ 4-5 ಹಾವು ಇಲ್ಲಿಗೆ ಸರೌಂಡಿಂಗ್ ಅಲ್ಲಿ ಟ್ರೀಟ್ಮೆಂಟ್ ಅದ್ರದ್ದೆಲ್ಲ ಮಾಡ್ತಾರಲ್ಲ, ಅದು ಬೆಸ್ಟ್ ಅಥವಾ ಹಾಸ್ಪಿಟ್ಲಿಗೆ ಹೋಗೋದು? ಸರ್ ಒಂದೇಳಕ್ಕೆ ಇಷ್ಟಪಡ್ತೀನಿ, ಯಾವುದೇ ರೀತಿ ನಾಟಿ ಮದ್ದಾಗಲಿ ಅಥವಾ ಏನೇನು ಇರುತ್ತೆ ಆಗಿನ ಕಾಲದಲ್ಲಿ ಈ ಗಿಡಗಳ ರಸ ಇದು ಯಾವುದೂ ವರ್ಕ್ ಆಗಲ್ಲ. ಆಗಿನ ಕಾಲದಲ್ಲಿ ಏನು ಮಾಡಿರ್ತಾರೆ ಅಂದರೆ, ಈ ಕೆರೆ ಅವು ನೀರು ಅವಕಾಶದಾಗ ಗಿಡದ ರಸ ಹಾಕಿರ್ತಾರೆ, ಅವ್ರು ಮನುಷ್ಯ ಬದುಕಿರೋದ್ರಿಂದ ಓ ಇದರಿಂದನೇ ಬದುಕ್ತಾ ಅನ್ನೋದೊಂದು ಆಗ್ಬಿಟ್ಟಿದೆ. ಸೊ ನಾಗರಾವು, ಕಟ್ಟಾವು, ಕೊಳಕ್ಮಂಡಲ ಇದು ಯಾವುದೇ ಕಚ್ಚಿದ್ರೂ ಯಾವುದೇ ನಾಟಿ ಮದ್ದಿಂದ ವಾಸಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಟ್ರೀಟ್ಮೆಂಟ್ ಆಗಲ್ಲ. ಸೊ ಅವರವರ ಧೈರ್ಯ, ಒಂದೊಂದು ಅವರವರ ಹಾರ್ಟ್ ಬೀಟ್ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ಬೊಬ್ಬರು ನನಗೆ ಕಚ್ಚಿದೆ ಅಂತ ಅಂದ್ಕೊಂಡು ಗಾಬರಿ ಆದರೆ ಸೊ ಸಾಯ ಇದು ಕೂಡ ಇರುತ್ತೆ ಸಿಚುವೇಶನ್ನು. ಸೊ ಇಲ್ಲ, ನನಗೇನು ಕಚ್ಚಿಲ್ಲ, ಟ್ರೀಟ್ಮೆಂಟ್ ತೊಗೊತೀನಿ ಅಂತಂದ್ರೂ 2-3 ಗಂಟೆ ಟೈಮ್ ಇರುತ್ತೆ, ಆರಾಮಾಗಿ ಬದುಕಿರ್ತಾರೆ. ಹೋಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಎಲ್ಲೂ ಬೇಡ, ಕೆ ಆರ್ ಹಾಸ್ಪಿಟ್ಲಿಗೆ ಹೋದರೆ ಬಡವ್ರಿಗೆ ಅಂತಲೇ ಇದೆ ಕೆ ಆರ್ ಹಾಸ್ಪಿಟ್ಲು, ಹೋದರೆ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ, ಹೋದ ತಕ್ಷಣವೇ ಅಡ್ಮಿಟ್ ಮಾಡ್ಕೊತಾರೆ, ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಾರೆ. ಅವ್ರು ಕೇಳೋ ಪ್ರಶ್ನೆಗಳು ಉತ್ತರ ಕೊಟ್ಟರೆ ಸಾಕು, ಒಂದರಿಂದ 2 ಅವರ್ ಅವ್ರು ರೆಡಿ ಮಾಡಿ ಕಳಿಸ್ತಾರೆ ವಾಪಸ್. ಈಗ ನೀವು ಹಾವುಗಳನ್ನು ರೆಸ್ಕ್ಯೂ ಮಾಡಬೇಕಾದ್ರೆ ಯಾವ್ಯಾವ ಸಮಯದಲ್ಲಿ ನಿಮಗೆ ಕಾಲ್ಗಳು ಬರುತ್ತೆ, ಮತ್ತು ಈಗ ನೀವು ಅದಕ್ಕೋಸ್ಕರನೇ ಟೈಮ್ ಕೊಡಬೇಕು, ಈಗ ಅವ್ರು ಎಷ್ಟು ಗಂಟೆಗೆ ಕರೆದು ಹೋಗಲೇಬೇಕು, ಯಾವ್ಯಾವ ಟೈಮಲ್ಲಿ ನಿಮ್ಗೆ ಕಾಲ್ ಬರುತ್ತೆ, ಯಾವ್ಯಾವ ಊರಿಂದ ಬಂದಿದೆ ನಿಮ್ಮ ಸುತ್ತಮುತ್ತ ಹಳ್ಳಿಗಳು? ಸುತ್ತಮುತ್ತ ಹಳ್ಳಿಗಳಂತಂದರೆ ಇಲ್ಲಿಂದ ಬೋರೆಯಾನಂದೂರು, ಚಿಕ್ಕನಹಳ್ಳಿ, ಮಲೆಗೌಡನ ಕೊಪ್ಪಲು, ಇಲ್ಲಿಂದ ಒಂದು 8 ಕಿಲೋಮೀಟರ್ ಸಭೆ ಇರೋದು ಗುಂಗುರಾಲ್ ಛತ್ರ ಈ ಕಡೆಯಿಂದ. ಸೊ ಈ ಭಾಗದಲ್ಲಿ, ಸೊ ಆ ಭಾಗದಲ್ಲಿ ಬಂದು ಹಳ್ಳಿ ಕಟ್ಟೆಯಿಂದ ಮುಂದೆ ಹೊಂಗಳ್ಳಿ, ಹೊಂಗಳ್ಳಿ ಬಿಟ್ಟರೆ ನಾರ್ತ್ ಬ್ಯಾಂಕು, ಕಟೇರಿ ಅಲ್ಲಿವರೆಗೂ ಬರುತ್ತೆ. ಇನ್ನು ಈ ಕಡೆ ಬಸ್ತಿಪುರ, ಬಸ್ತಿಪುರನೇ ಲಾಸ್ಟಿಂದ ಅದ್ಬಿಟ್ರೆ ಸೂರ್ಯಕಿದೆ, ಯಾಕಂದ್ರೆ ಮೈಸೂರು ಸರವಣ ಪಟ್ಟಿದ್ದೀನಿ ಆ ಕಡೆಯಿಂದ. ಕೂರ್ಗಳ್ಳಿ, ಕೂರ್ಗಳ್ಳಿ ಊಟಕಳ್ಳಿ ರೆಸ್ಕ್ಯೂ ಮಾಡಿದ್ದೀವಿ, ಊಟಕಳ್ಳಿ ಕೂರ್ಗಳ್ಳಿ ರೆಸ್ಕ್ಯೂ ಮಾಡಿದ್ದೀವಿ ಅದ್ಬಿಟ್ರೆ. ಈಗ ನೀವು ಎಷ್ಟು ಗಂಟೆಗೆ ಯಾವ್ದಾದ್ರು ಒಂದು ಕಾಲ್ ಬಂದಿರುತ್ತೆ, ನಿಮ್ಮ ಫ್ಯಾಮಿಲಿಗೂ ಕೂಡ ಭಯ ಆಗಿರುತ್ತೆ, ಮಧ್ಯರಾತ್ರಿಯಲ್ಲಿ ಕಾಲ್ ಮಾಡ್ಬಿಟ್ಟು ನಮ್ಮ ಮನೇಲಿ ಹಾವಿದೆ, ಆ ಥರದ ಏನೋ ಇನ್ಸಿಡೆಂಟ್ಗಳು ನಡೆದಿದ್ದು, ಅದು ಬಿಟ್ಟು ಬೇರೆ ಬೇರೆ ಇನ್ಸಿಡೆಂಟ್ಗಳು ಏನಾದ್ರು ತುಂಬ ನಡೆದಿದೆ ಅಣ್ಣ? 24/7 ನಾವು ಹೆಂಗೆ ಹೋದ್ರು ಅಟೆಂಡ್ ಮಾಡ್ತೀವಿ. ಸೊ ನಾನು ಅಟೆಂಡ್ ಮಾಡಿಲ್ಲ ಅಂತಂದ್ರೆ ನನ್ನ ತಮ್ಮ ಅಟೆಂಡ್ ಮಾಡ್ತಾನೆ ಕಾಲ್, ನಾವು ಇವತ್ತರೂ ಯಾವುದೇ ಕಾಲ್ ನಾವು ಇಗ್ನೋರ್ ಮಾಡಿಲ್ಲ. ಸೊ ಅವರಿಂದ ನಾವೇನು ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ. ಸೊ ಯಾಕಂದರೆ ಈ ಹಾವುಗಳಿಂದ ಏನಾಗಿದೆ ಅಂತಂದರೆ, ಈ ಹಾವುಗಳು ಹಿಡಿಯೋದ್ರಿಂದನೇ, ಸೊ ನಾವೊಂದು ಏನು ನಾವು ಗಾಡಿ ತೊಗೊಂಡಿದ್ದೀವಿ ಎಲ್ಲರಿಗೂ ಗೊತ್ತಿರುತ್ತೆ, ನನ್ನ ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ನೋಡಿರೋರಿಗೆ ಗೊತ್ತಿರುತ್ತೆ. ಒಂದು ಡ್ಯೂಕ್ ಆಗಿರಲಿ, ಡ್ಯೂಕ್ ಇದೆ, ಬುಲೆಟ್ ಕೂಡ ಇದೆ. ಸೊ ಇದೆಲ್ಲ ನಾವು ಮೇಂಟೈನ್ ಮಾಡ್ತಿರೋದು ಸೊ ಈ ಹಾವಿಂದಾನೇ, ಯಾಕಂದರೆ ಒಂದು ಸರ್ವಿಸ್ ಆಗಿರಲಿ, ಒಂದು 6 ತಿಂಗಳಿಗೆ ಒಂದು ಸರಿ ಸರ್ವಿಸ್ ಮಾಡೋದಿರುತ್ತೆ ಗಾಡಿ. ಸೊ ಹಾವುಗಳಿಂದ ನಾವು ಏನು ನಾವು ಕೂಡಿ ಇಟ್ಕೊತೀವಿ ಅದರಿಂದನೇ. ಸೊ ಒಂದು 3 ದಿನಕ್ಕೆ ಇಲ್ಲ ಅಂದ್ರೆ ಒಂದು ಹಾರ ಹಾವಿಡಿದ್ರೆ ನಮ್ಮ ಜನ ನಮ್ಗೆ ಏನು ಸಪೋರ್ಟ್ ಮಾಡ್ತಾರೆ 100-200 ಅದೇ ನಮಗೆ, ನಾವು ಅದರಲ್ಲೇ ನಾವು ರೇಟ್ ಅಂತ ಏನು ಫಿಕ್ಸ್ ಮಾಡಿ? ಇಲ್ಲ ಇಲ್ಲ ಸರ್, ನಾವು ಯಾರ ಹತ್ರನೂ ಕೊಡಬೇಕು ಇಲ್ಲ, ನಾವು ಯಾರ ಹತ್ರ ಇವತ್ತವರೆಗೂ ನಾವು ಇಷ್ಟೇ ಕೊಡಬೇಕು ಇಷ್ಟೇ ಕೊಡಿ ಅಂತ ನಾವು ಬಾಯ್ಬಿಟ್ಟು ಕೇಳಿಲ್ಲ. ಎಷ್ಟೋ ಜನ ನಮ್ಗೆ ಗೊತ್ತಿರೋ ಹತ್ರ ಇವತ್ತಿಗೂ ಸಹ ನಮ್ಮ ಫ್ರೆಂಡ್ಸ್ಗಳ ಸರ್ಕಲ್ ಆಗಿರಲಿ ಅಥವಾ ದೂರದ ಸಂಬಂಧಿಕರುಗಳು ಯಾರು ಮನೆಗೆ ಹೋದ್ರೆ ಇವತ್ತಿಗೂ ನಾವು ದುಡ್ಡು ತೊಗೊಳ್ಳಲ್ಲ. ಸೊ ಅವ್ರು ಕೊಡೋಕೆ ಬಂದರೆ ಪ್ರೀತಿಯಿಂದನೂ ತೊಗೊಳ್ಳಲ್ಲ. ಸೊ ಇನ್ನು ನಾರ್ಮಲಾಗಿ ಜನಗಳು ಕೊಡೋಕೆ ಬರ್ತಾರೆ. ಸೊ ತುಂಬ ಕೊಟ್ಟಿರೋದಾರೆ, 2,000 ಕೊಟ್ಟಿರೋದಾರೆ, 3,000 ಕೊಟ್ಟಿದ್ದಾರೆ. ಸೊ 50 ರೂಪಾಯಿಂದ 3,000 ಕೊಟ್ಟಿದ್ದಾರೆ. ಸೊ ನಮಗೆ ದುಡ್ಡು ಮ್ಯಾಟ್ರಲ್ಲ. ಸೊ ನಾ ಜೀವ ಉಳಿಸಿದ್ವಿ ಅನ್ನೋ ಒಂದು ನೆಮ್ಮದಿ,
ಆ ಜೀವ ಉಳಿದ್ರೆ ಸಾಕು ನಮಗೆ ಆ ಜೀವ ಉಳಿದು ಎಲ್ಲೋ ಒಂದಕಡೆ ಬದಿಕೊಂಡ್ರೆ ನಮಗೆ ಒಳ್ಳೆದಾಗುತ್ತೆ ಅನ್ನೋದು ನಂಬಿಕೆ ನಮಗೆ ಆಗ್ಲೇ ನಿಮಗೆ ಹೇಳಿದೆ ಯಾವಾಗಾದರೂ ಈ ತರ ಕ್ರಿಟಿಕಲ್ ಆಗಿ ನಾನು ಯಾವಾಗ ನಿದ್ದೆ ಮಾಡಬೇಕಾದರೂ ಮತ್ತೊಂದು ಹೊರಗಡೆ ಹೋಗಿರಬೇಕಾದರೆ ಕಾಲ್ ಬರುತ್ತೆ ಸರ್ ತುಂಬಾ ಬರುತ್ತೆ ಸೋ ನಾವು ಹೊರಗಡೆ ಟೂರ್ನಮೆಂಟ್ಸ್ ಗಳಿಗೆ ಅಂತ ಹೋಗ್ತಾ ಇರ್ತೀವಿ ಇಲ್ಲ ಅಂದ್ರು ಎಲ್ಲರೂ ತುಂಬಾ ದೂರ ದೂರ ಎಲ್ಲಾನ ಹೊರಗಡೆ ಹೋಗ್ತಾ ಇರ್ತೀನಿ ನಾನು ಹೊರಗಡೆ ಹೋಗ್ತಾ ಇರ್ತೀನಿ ಸೋ ನನ್ನ ತಮ್ಮ ಅಟೆಂಡ್ ಮಾಡ್ತಾನೆ ಸೋ ಮಧ್ಯರಾತ್ರಿ ಆಗಿಲ್ಲ ಒಂದು 2 ಗಂಟೆಗೆ ಬಂದಿದೆ 3 ಗಂಟೆಗೆ ಬಂದಿದೆ ಕೆಲವು ಜನ ದುಡ್ಡು ಕೊಡಬೇಕಲ್ಲ ಅಂತ ಹೊರದಾಕ್ ಬಿಟ್ಟಿರ ಇನ್ಸಿಡೆಂಟ್ ಕೂಡ ಇದೆ ಆವು ನೋಡಿದಾಕ ಹಾ ಸೋ ಆವು ಕೂಡ ಹೊರದಾಕ್ ಬಿಟ್ಟು ಸುತ್ತಮುತ್ತಾನೆ ಜಸ್ಟ್ ಇಲ್ಲಿಂದ 1.5 ಕಿಲೋಮೀಟರ್ ಒಂದು ಎಲ್ಲ ಯಾರೇ ಫೋನ್ ಮಾಡಿದ್ರು ಇವತ್ತವರೆಗೂನುವೇ 5 ನಿಮಿಷಕ್ಕೆ ನಾನು ಕಾಲ್ ಅಟೆಂಡ್ ಮಾಡೇ ಮಾಡ್ತೀನಿ ಸೋ 5 ನಿಮಿಷದ ಒಳಗಡೆ ನಾನು ಕಾಲ್ ಅಟೆಂಡೇ ಮಾಡ್ತೀನಿ ಆ ಟೆಲಿಕಾಸ್ಟ್ ನನಗೆ ಏನೇ ಕೆಲಸ ಇದ್ರೂವೇ ನಾನು ಇಲ್ಲ ಅಂದ್ರೆ ನನ್ನ ತಮ್ಮ ಅಟೆಂಡ್ ಮಾಡ್ತಾನೆ ಸೋ ನಮ್ಮ ಇಬ್ಬರಲ್ಲೊಬ್ಬರು ಊರೊಳಗಡೆ ಇದ್ದೇ ಇರ್ತೀವಿ ಈ ಯಾವ ರೆಸ್ಕ್ಯೂಗೋಸ್ಕರನೇ ನಾನು ಇಲ್ಲ ಅವನು ಇಬ್ಬರಲ್ಲೊಬ್ಬರು ಇದ್ದೇ ಇರ್ತೀವಿ ನಮ್ಮ ಫ್ಯಾಮಿಲಿ ಫಂಕ್ಷನ್ ಆದರೂ ಅಷ್ಟೇ ನಮ್ಮ ವಾಲಿಬಾಲ್ ಟೂರ್ನಮೆಂಟ್ ಆದರೂ ಅಷ್ಟೇ ಇಬ್ಬರಲ್ಲೊಬ್ಬರು ಕಾಲ್ ಅಟೆಂಡ್ ಮಾಡಿ ಇಬ್ಬರಲ್ಲೊಬ್ಬರು ಕಾಲ್ ಅಟೆಂಡ್ ಮಾಡಕಂತ ಇದ್ದೇ ಇರ್ತೀವಿ ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮನ್ನ ಹೊರತಾಗಿ ಬೇರೆಲ್ಲ ಯಾರ್ಯಾರು ರೆಸ್ಕ್ಯೂ ಮಾಡ್ತಾರೆ ಸೋ ನಮ್ಮ ಫ್ಯಾಮಿಲಿಯಲ್ಲಿ ಆಗಿನ ಕಾಲದಿಂದನುವೇ ಈ ಯಾರಿಗೂ ಇದು ಒಳ್ಳೆ ಬಂದಿಲ್ಲ ಅಂತಾರೆ ಸೋ ನನಗೇನೋ ಗೊತ್ತಿಲ್ಲ ಅಪ್ಪನ ಗರಡ ಮಚ್ಚೆ ಇದೆ ಅಂತಾರೆ ಸೋ ನನಗೆ ಯಾವುದೇ ರೀತಿ ಗರಡ ಮಚ್ಚೆ ಇಲ್ಲ ಜನಕ್ಕೆ ಒಂದು ಮೂಡ ನಂಬಿಕೆ ಇದೆ ಅಂತ ಹೇಳಬೇಕು ಸೋ ಆ ವಿಡಿಯೋ ನಾವು ಹೇಳ್ತೀವಿ ಚಿಕ್ಕದರಲ್ಲಿ ಇಲ್ಲೆಲ್ಲ ಮಚ್ಚೆ ಇದ್ಬಿಟ್ರು ಆ ಹತ್ರಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ರು ಆ ತರದ ಏನೋ ಟ್ರಿಕ್ಸ್ ಇದೆ ಇಲ್ಲ ಆ ತರ ಎಲ್ಲ ಏನು ಇಲ್ಲ ಒಂದು ಅಪ್ಪ ಅಮ್ಮ ಇದೆ ಅಚ್ಚೆ ಅಷ್ಟೇ ಅವರೇ ನನಗೆ ಆಶೀರ್ವಾದ ಹಾವುಗಳು ನಮಗೆ ಎಷ್ಟು ಭಯ ಇರುತ್ತೋ ಅದಕ್ಕಿಂತ 2 ರಿಂದ 3ಷ್ಟು ಹಾವುಗಳಿಗೆ ನಿಮ್ಮಿಂದ ಭಯ ಇರುತ್ತೆ ಎಲ್ಲ ನನ್ನ ಕೊಂದ್ಬಿಡ್ತಾರೋ ಆ ಭಯ ಇರುತ್ತೆ ಸೋ ನಾಗರಹಾವುಗಳಾದರೆ ಹೆಡೆ ಎತ್ತಿ ನನ್ನ ಹತ್ರ ಬರಬೇಡ ಅಂತ ವಾರ್ನಿಂಗ್ ಕೊಡ್ತವೆ ಸೋ ಕೊಳಕ್ಮಂಡಗಳಾದರೆ ಸೌಂಡಿಂದ ವಾರ್ನಿಂಗ್ ಕೊಡ್ತವೆ ಸೋ ಕಟಾವುಗಳಾದರೆ ಮೈ ಮೇಲೆ ಜಿಗಿತವೆ ಸೋ ಅವಕ್ಕೆ ಆದಂಥ ಒಂದು ಸೈನ್ ಲ್ಯಾಂಗ್ವೇಜ್ ಇರುತ್ತೆ ಅದರಿಂದ ನಮಗೆ ವಾರ್ನಿಂಗ್ ಕೊಡ್ತವೆ ಸೊ ಆ ವಾರ್ನಿಂಗ್ನು ನಾವು ಮೀರಿ ಸರ್ ಇವತ್ತವರೆಗೂ ಹೇಳ್ತೀನಿ ಕೇಳಿ ನಾನು ಇಲ್ಲಿ ಕೂತಿದ್ದೀನಿ ಇವಾಗ ಒಂದು ಹಾವು ಹೋಯ್ತು ನನ್ನ ಕಾಲ ಮೇಲೆ ಸೊ ಅದು ನನಗೆ ಕಚ್ಚಲ್ಲ ನಿಮಗಾದ್ರೂ ಅಷ್ಟೇ ನನಗಾದ್ರೂ ಅಷ್ಟೇ ಅದು ನನಗೆ ಕಚ್ಚಲ್ಲ ಸೊ ನಾನು ಅದ್ರ ಬಾಲ ತುಳಿದೆ ಅದ್ರ ಮೈ ಮೇಲೆ ನಾನು ಪ್ರಸ್ಮ ಏನೋ ಒಂದು ನಾನು ಅದಕ್ಕೇನು ತೊಂದರೆ ಮಾಡಿದೆ ತೊಂದರೆ ಮಾಡಿದ್ರೆ ಮಾತ್ರನೇ ಹಾವು ಕಚ್ಚೋದು ಇಲ್ಲಾಂದ್ರೆ ಯಾವುದೇ ರೀತಿ ಎಕ್ಸಾಂಪಲ್ ಎಲ್ಲಾದ್ರೂ ಇಲ್ಲದೆ ತೋರಿಸ್ಬಿಡ್ಲಿ ಬೇಕಾದ್ರೆ ಹಾವುಗಳೇ ಹುಡುಕೊಂಡು ಬಂದು ನಮ್ಮನ್ನ ಕಚ್ಚೈತೆ ನಾವು ಎಕ್ಸಾಂಪಲ್ ತೋರಿಸ್ಬಿಡ್ಲಿ ಇವತ್ತೇ ನಾನು ರೆಸ್ಕ್ಯೂ ಬಿಟ್ಬಿಡ್ತೀನಿ ನಿಮಗೆ ಯಾವುದು ಹಾವುಗಳು ಕಚ್ಚಿಲ್ವಾ ರೆಸ್ಕ್ಯೂಗೆ ಹೋದಾಗ ಕಚ್ಚುತ್ತವೆ ನಾನು ನೋಡ್ತೀನಿ ವಿಡಿಯೋದಲ್ಲಿ ಹಿಂಗೆಲ್ಲ ಬಂದಿರುತ್ತೆ ಅವ್ರಿಗೆ ಅವ್ರು ರಿಟರ್ನ್ ಬಂದ್ಬಿಡ್ತಾವು ಸೊ ಅಂದರೆ ಹೆಂಗೆ ಅಂದರೆ ಸರ್ ನಾನು ನಮ್ಮ ಸೇಫ್ಟಿ ನೋಡ್ಕೊಬೇಕಾಗಿರುತ್ತೆ ವಿಷದ ಹಾವುಗಳನ್ನ ನಾವು ಹಿಡಿಬೇಕಾದ್ರೆ ಸೊ ನನ್ನ ತಮ್ಮನೇ ಆಗಿರಲಿ ನಾನೇ ಆಗಿರಲಿ ಅವ್ನು ರೆಸ್ಕ್ಯೂ ಮಾಡೋಕೆ ಹೋಗಿರ್ತಾನೆ ಅಂದರೆ ನಂಗೆ ತುಂಬ ಯೋಚನೆ ಇರುತ್ತೆ ಯಾಕಂದರೆ ಅವನಿಗೆ ಅದೊಂದು ಫ್ಯಾಮಿಲಿ ಇರುತ್ತೆ ನಮ್ಮ ಚಿಕ್ಕಮ್ಮಂದಿದ್ದು ಇರುತ್ತೆ ಚಿಕ್ಕ ವಯಸ್ಸಿಂದ ನಿನ್ನಿಂದ ಅವ್ರು ಕಲ್ತ್ಕೊತಾರೆ ಸೊ ಅವ್ರಿಗೆ ಮುಂದೆ ನಿಂದು ನಿನ್ನೇ ಬಿಟ್ಬಿಡ್ತೀಯ ಅಂದರೂ ಅವ್ರು ಬಿಡಲ್ಲ ಆ ರೇಂಜ್ಗೆ ಉಚ್ಚರಿಸ್ಕೊಂಬಿಟ್ರೆ ಏನು ಮಾಡೋದು ಸೊ ನಾನು ಇವತ್ತವರೆಗೂ ಹೇಳ್ತಾನೆ ಇರ್ತೀನಿ ವಿಷದ ಹಾವುಗಳಾದರೆ ಯಾವ ಥರ ಹ್ಯಾಂಡ್ಲ್ ಮಾಡಬೇಕು ಎಷ್ಟು ಸೇಫ್ಟಿಯಾಗಿರಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಸೊ ಅದೇ ರೀತಿ ಹ್ಯಾಂಡ್ಲ್ ಮಾಡಿದ್ದಾರೆ ಇವತ್ತವರೆಗೂ ನಮಗೆ ವಿಷದ ಹಾವುಗಳು ಕಚ್ಚಿಲ್ಲ ವಿಷದ ಹಾವುಗಳು ಕಚ್ಚಿಸ್ಕೊಂಡಿಲ್ಲ ವಿಷದ ಹಾವು ಕೈಲಿ ನಾವು ಕಚ್ಚಿಸ್ಕೊಂಡಿಲ್ಲ ಸೊ ಅದನ್ನು ನಾವು ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಅದು ಯಾವುದೇ ಸಿಚುವೇಷನ್ ಇರಲಿ ಅದು ತುಂಬ ಆ್ಯಕ್ಟಿವ್ ಆಗಿರಲಿ ಅಗ್ರೆಸಿವ್ ಆಗಿರಲಿ ಯಾವ ಥರನಾದ್ರೂ ಇರಲಿ ಸೊ ನಮಗೆ ಒಂದು ತುಂಬ ಟ್ರಿಕ್ಸ್ಗಳಿದೆ ಸೊ ನಾನೇ ಗುರುನೇ ಇಲ್ಲೇ ಕಲ್ತಿರೋ ವಿದ್ಯೆ ಆಗಿರೋದ್ರಿಂದ ಸೊ ನೋಡಿ ಕಲ್ತಿರೋ ವಿದ್ಯೆ ಇದು ಸೊ ಯೂಟ್ಯೂಬಲ್ಲಿ ರೀಲ್ಸಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ನೋಡಿ ಕಲ್ತಿರೋ ವಿದ್ಯೆ ಆಗಿರೋದ್ರಿಂದ ತುಂಬ ನೋಡಿದ್ದೀನಿ ಹೆಂಗೆ ಹೆಂಗೆ ಯಾರ್ಯಾರು ಯಾವ್ಯಾವ ರೀತಿ ಕಚ್ಚಿ ಅಂತ ಸೊ ಅದರಿಂದ ನಾನು ನೋಡಿ ಓ ಈ ಥರ ಮಾಡಿದೆ ನನಗೆ ಆಗಲ್ಲ ಅಂತ ಗೊತ್ತು ಸೊ ನಾನು ಇವತ್ತವರೆಗೂ ಯಾವುದೇ ವಿಷ ಕಚ್ಚಿಲ್ಲ ಅದು ಬಿಟ್ಟು ಕೆರೆ ಹಾವುಗಳಾಗಲಿ ನೀರು ಹಾವುಗಳಾಗಲಿ ಇನ್ನು ಮಿಕ್ಕಿರ ಹಾವುಗಳು ಕೈಲಿ ಕಚ್ಚಿಸ್ಕೊಂಡಿದ್ದೀನಿ ತುಂಬ ಕಚ್ಚಿಸ್ಕೊಂಡಿದ್ದೀನಿ ಅದಕ್ಕೆಲ್ಲ ಸರ್ ಟ್ರೀಟ್ಮೆಂಟ್ ಏನೂ ಇಲ್ಲ ನಾನು ಇಲ್ಲಿಂದ ಕಚ್ಚಿಸ್ಕೊತೀನಿ ಆ ಹಾವನ್ನು ತೊಗೊಂಡೋಗಿ ಸೇಫ್ಟಿಯಾಗಿ ಒಂದು ಕಡೆ ಬಿಡ್ತೀನಿ ಕಚ್ಚಿರೋ ಜಾಗಕ್ಕೆ ಹೋಗ್ತೀನಿ ಬಟ್ಟೆ ಸೋಪ್ ಹಾಕ್ತೀನಿ ಕೈ ತೊಳ್ಕೊತೀನಿ ಅಷ್ಟೇ ಬಟ್ಟೆ ಸೋಪ್ ಹಾಕ್ತೀನಿ ಕೈ ತೊಳ್ಕೊತೀನಿ ಸೊ ನೆಕ್ಸ್ಟ್ ನನ್ನ ಮುಂದೆ ಏನಿದೆ ನಾನು ನೋಡ್ತೀನಿ ಈಗ ಈ ನೀವು ರೆಸ್ಕ್ಯೂ ಮಾಡಿದಂಥ ಹಾವುಗಳನ್ನು ಎಲ್ಲಿ ಬಿಡ್ತೀರಾ ತೊಗೊಂಡೋಗಿ ಅದಕ್ಕೆ ಪರ್ಮಿಷನ್ ಸಿಗುತ್ತಾ ಮತ್ತು ಈ ಸ್ಟೇಷನ್ ಲೆವೆಲ್ಲ ಪರ್ಮಿಷನ್ ತೊಗೋಬೇಕು ಅದೇನಾದ್ರು ಇದೆಯಾ ಸರ್ ಅಂದರೆ ಇವತ್ತವರೆಗೂ ಆರಕ್ಷಣೆಯಲ್ಲಿ ಪೊಲೀಸ್ ಸ್ಟೇಷನಲ್ಲೂ ನಾವು ತುಂಬ ರೆಸ್ಕ್ಯೂ ಮಾಡಿದ್ದೀವಿ ಓಕೆ ಸೊ ಅವ್ರಿಗೂ ಗೊತ್ತು ಅವತ್ತು ಸ್ನೇಕ್ ಗಣೇಶ್ ಅಂತಲೇ ಕರೀತಾರೆ ಅವರು ಅವ್ರಿಗೆ ನನಗೆ ಗೊತ್ತು ತುಂಬ ಅಂದರೆ ಅದೊಂದು ಫೋನ್ ತುಂಬ ಅಲ್ಲಿರೋ ಸ್ಟಾಫ್ ಎಲ್ಲರ ಹತ್ರ ನನ್ನ ನಂಬರ್ ಇದೆ ಸೊ ಯಾವುದೇ ರೀತಿ ಹಾವು ಕಾಣಿಸ್ಕೊಂಡು ಫೋನ್ ಮಾಡ್ತಾರೆ ಇವತ್ತವರೆಗೂ ನಾನು ಇದಕ್ಕೆ ಲೈಸೆನ್ಸ್ ಗೀನ್ಸ್ ಅಂತ ಏನು ತೊಗೊಂಡಿಲ್ಲ ಯಾಕಂದರೆ ಇದು ನನಗೆ ಪ್ಯಾಷನ್ ಕೂಡ ಅಲ್ಲ ಹಾಬಿ ಕೂಡ ಅಲ್ಲ ಅಥವಾ ಇದನ್ನು ನನ್ನ ಲೈಫ್ಗೆ ಅಂತಲೇ ನಾನು ಚೂಸ್ ಮಾಡಿಲ್ಲ ಸೊ ನಾನು ಇರೋ ಜಾಗದಲ್ಲಿ ಆ ಹಾವು ಬದುಕಬೇಕು ಅನ್ನೋ ಇಂಟೆನ್ಷನ್ ಐತೆ ಯಾಕಂದರೆ ಈ ಕರ್ನಾಟಕದಲ್ಲಿ ಎಷ್ಟೋ 1000 ಜಾತಿಗಳೈತೆ ಹಂಗಂತ ತುಂಬ ರೋಡ್ ಆಕ್ಸಿಡೆಂಟ್ ತುಂಬ ಆಗಿರುತ್ತೆ ನಾವು ತುಂಬ ನೋಡ್ತಿರ್ತೀವಿ ಈಗ ಎಲ್ಲೇ ರೋಡಾಗಿ ಇಲ್ಲೆಲ್ಲೋ ಮಂಗಳೂರಲ್ಲಿ ರೋಡ್ ಆಕ್ಸಿಡೆಂಟ್ ಆಗಿ ನಾವು ಹೋಗಿ ರೆಸ್ಕ್ಯೂ ಮಾಡೋಕ್ಕಾಗಲ್ಲ ಸೊ ನೊಂದ್ಕೊತೀವಿ ಬೇಜಾರಾಗುತ್ತೆ ಕಣ್ಣೀರು ಬರುತ್ತೆ ತುಂಬ ಕಣ್ಣೀರು ಹಾಕಿದ್ದೀನಿ ಹಾವುಗಳು ಸತ್ತಿರೋದ್ರಿಂದ ತುಂಬ ಕಣ್ಣೀರು ಹಾಕಿದ್ದೀನಿ ಯಾಕಂದರೆ ನಮ್ಮ ಫ್ಯಾಮಿಲಿಲಿ ನಾನು ಮನುಷ್ಯ ಸತ್ತಾಗಲೂ ಅಷ್ಟು ಕಣ್ಣೀರು ಹಾಕಿಲ್ವೇನೋ ಅಷ್ಟು ಕಣ್ಣೀರು ಹಾಕಿದ್ದೀನಿ ಹಾವುಗಳಿಗೋಸ್ಕರ ಸೊ ಅದ್ರ ಮೇಲೆ ಪ್ರೀತಿ ಸೊ ಇಲ್ಲಿಂದ ನನಗೆ ಯಾವುದೇ ರೀತಿ ಲೈಸೆನ್ಸ್ ಇಲ್ಲ ನಾನು ತೊಗೊಂಡಿಲ್ಲ ಇವತ್ತವರೆಗೂ ನಾನು ಯಾರು ಬಂದು ಕೇಳಿಲ್ಲ ನೀನು ತೊಗೊಂಡಿದ್ದೀಯಾ ಏನು ಮಾಡಿದ್ಯಾ ಅಂತ ಸೊ ಹಿಡಿತೀಯಾ ಬಪ್ಪ ನಮ್ಮ ಮನೆಗೆ ಹಿಡಿಯಪ್ಪ ಅಂತ ನಂಬರ್ ಇಸ್ಕೊಂಡು ಹೋಗ್ತಾರೆ ಅಷ್ಟೇ ಈಗ ನಿಮ್ಮ ಮುಂದೆ ಜೀವನಕ್ಕೆ ಈಗ ನಿಮಗೊಂದು ಏಮ್ ಅಂತ ಇರುತ್ತೆ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ ಮತ್ತು ಈಗ ಕ್ರೀಡೆ ಇದೆ ಈ ಕಡೆ ಸಮಾಜ ಸೇವೆಯನ್ನು ಮಾಡ್ತಾಯಿದ್ದೀರಾ ಸೊ ಇದ್ರ ಮುಂದೆ ನಿಮ್ಗೆ ಏನಾದ್ರು ಒಂದು ಅಚೀವ್ ಮಾಡಬೇಕು ಅನ್ನೋದು ಏನಾದ್ರು ಆಸೆ ಇದೆಯಾ ಸರ್ ಅಚೀವ್ ಅಂತ
ನಮ್ಮ ಮಂಡ್ಯ ಡಿಸ್ಟ್ರಿಕ್ಟಲ್ಲಿ ನಮ್ಮ ಕೆಆರ್ಎಸ್ ಟಾಪಲ್ಲಿ ಇರಬೇಕು, ಒಂದು ಮಂಡ್ಯ ಜಿಲ್ಲೆಗೆ ಕಿರೀಟ ಆಗಿರಬೇಕು ನಮ್ಮ ಕೆಆರ್ಎಸ್ ಅಂತ ನನ್ನ ಆಸೆ. ಸೋ ಇವತ್ತವರೆಗೂ ನಾನು ಆ ಕನಸ್ಗೋಸ್ಕರ ಕೆಲಸ ಮಾಡ್ತಾನೆ ಇದ್ದೀನಿ. ನಾನು ಹಿಂದೆ ನನ್ನ ತಮ್ಮದಿರು ಕಲ್ತ್ಕೊಂಡು ಬಂದಿದ್ದಾರೆ, ಸೊ ಅವ್ರ ಸುತ್ತಮುತ್ತ ಗುರುತಿಸ್ಕೊತಿದ್ದಾರೆ, ಅವರು ಆಡ್ತಾ ಇದ್ದಾರೆ. ಅವರು ವಾಲಿಬಾಲ್ ಆಡ್ತಾರೆ. ಸೊ ಅವರು ವಾಲಿಬಾಲ್ ಆಡ್ತಾರೆ, ನಮ್ಮದೇ ಒಂದು ನೀವೇ ಒಂಥರ ಟೀಮ್ ವಾಲಿಬಾಲ್. ನಾವೇ ಐದು ಜನ ಇದ್ದೀವಿ. ನಮ್ಮ ಜೊತೆಗೆ ಇನ್ಯಾರು ಬರ್ತಾರೆ, ಇಲ್ಲಿ ಸತೀಶ್ ಚೋಶ್ವಣ ಅಂತಿದ್ದಾರೆ, ಅಭಿಯಾನ ಅಂತ ತುಂಬ ಸಪೋರ್ಟ್ ಮಾಡ್ತಾರೆ, ಎಲ್ಲ ನಮ್ಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ನಮ್ಗೆ ಎಲ್ಲ ಟೂರ್ನಮೆಂಟ್ಗೆ ಹೋದ್ರೂ ಹಣಕಾಸಿನ ಸಹಾಯ ಮಾಡ್ತಾರೆ, ಸೊ ಟೂರ್ನಮೆಂಟ್ಗಳಾದರೆ ಸಹಾಯ ಮಾಡ್ತಾರೆ. ರಘುವಣ ಅಂತ ಒಬ್ರು ಇದ್ದಾರೆ ಇಲ್ಲಿ ಸೀನಿಯರ್ ವಾಲಿಬಾಲ್ ಪ್ಲೇಯರು, ಅಭಿಯಾನ ಅಂತ ಸೀನಿಯರ್ ವಾಲಿಬಾಲ್ ಪ್ಲೇಯರು. ಸೊ ತುಂಬ ಇಲ್ಲಿ ಆ ಹೆಸರುಗಳು ತೊಗೊಂಡಿದ್ದೀನಿ ಅಂತ ಮಿಕ್ಸರ್ ಯಾರು ಬೇಜಾರು ಮಾಡ್ಕೊಂಬಾರ್ದು, ತುಂಬ ಇದ್ದಾರೆ ಸಪೋರ್ಟ್ ಮಾಡೋರು. ಸೊ ಅಷ್ಟೇ ಜನ ಆಡ್ಕೊಳ್ಳೋರು ಇದ್ದಾರೆ, ಸಪೋರ್ಟ್ ಮಾಡೋರು ಇದ್ದಾರೆ, ಒಬ್ರು ಏನೋ ಮಾಡ್ತಾರೆ, ಅದೇ ಎರಡು ಇರಲೇಬೇಕಲ್ಲ. ಈ ಒಂದು ಮೂರು ಜನ ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ ಒಂದು 100 ಜನ ಕಾಯ್ತಿರ್ತಾರೆ. ಏನು ಮಾಡೋಕೆ, ನಾವು ತಲೆ ಕೆಡಿಸ್ಕೊಳ್ಳಲ್ಲ, ಎಲ್ಲ ಒಂದೇ ತರ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತಲ್ವಾ. ಸೊ ಅದಕ್ಕೆ ಅವರು ಇರಲಿ ಇವರು ಇರಲಿ, ಸೊ ನೀವೇನು ಸಾಧ್ಯ ಮಾಡ್ಬೇಕು ಅದನ್ನ ಮಾಡ್ತಾ ಇರಿ. ಹಾಂ ಸರ್, ಒಂದು ಈ ವಾಲಿಬಾಲ್ ಫೀಲ್ಡಲ್ಲಿ ಒಂದು ಕನಸು, ಅದೊಂದು ವಾಲಿಬಾಲ್ ಅಂತ ಬಂದರೆ ಸೊ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ KRS ಅಂತಂದರೆ ಚೆನ್ನಾಗಿದೆ ಕಣಪ್ಪ ಟೀಮು, ಒಂದು ಟೀಮ್ ಚೆನ್ನಾಗಿದೆ ಇವ್ರದ್ದು. ಹುಡುಗರು ಚೆನ್ನಾಗಿ ಆಡ್ತಾರೆ, ಹುಡುಗ ಚೆನ್ನಾಗಿ ಬೆಳೆಸ್ಕೊಂಬಂದಿದ್ದಾನೆ ಹುಡುಗರನ್ನ, ಚೆನ್ನಾಗಿ ಆಡ್ತಾರೆ ಹೇಳ್ಕೊಟ್ಟಿದ್ದಾರೆ. ಒಂದು ಅದೊಂದು ವಾಲಿಬಾಲ್ ಫೀಲ್ಡ್ ಅಂತ ಬಂದರೆ ಅದೊಂದು. ಸೊ ಈ ಹಾವುಗಳಂತ ಬಂದರೆ ಈ ಸ್ನೇಕ್ ರೆಸ್ಕ್ಯೂ ಫೀಲ್ಡಲ್ಲಿ ನನಗೇನು ಗೊತ್ತಿಲ್ಲ, ಇದರಲ್ಲಿ ಏನು ನನಗೆ ಏನೇನು ಮಾಡ್ತಾರೆ. ತುಂಬ ಜನ ಬರ್ತಾರೆ, ನೀನು ಅದು ಮಾಡು ಇದು ಮಾಡು, ನಿಂಗೆ ದುಡ್ಡಾಗುತ್ತೆ ಹಂಗೆ ಹಿಂಗೆ ಅಂತ ನೋಡಿ ಸ್ವಾಮಿ. ಇವತ್ತವರೆಗೂ ನಾನು ಹೇಳ್ತಿದ್ದೀನಿ, ಸೊ ದೇವ್ರ ಎದುರುಗಡೆನೇ ಕೂತಿದ್ದೀನಿ, ಶಿವನ ಎದುರುಗಡೆನೇ ಕೂತಿದ್ದೀನಿ, ಇವತ್ತು ಕೇಳ್ತೀನಿ ನಾಗರಾವನೇ ರೆಸ್ಕ್ಯೂ ಮಾಡೋದು ನಾನು. ಇವತ್ತವರೆಗೂ ಯಾರೋ ಬರ್ತಾರೆ ಹಾವು ಕೊಟ್ಬಿಡು ಅಂತಾರೆ, 10,000 ದುಡ್ಡು ಕೊಡ್ತೀನಿ ಅಂತಲೂ ಹೇಳ್ತಾರೆ. ಸೊ ಇವತ್ತವರೆಗೂ ಎಲ್ಲರೂ ಯಾರು ಕಣ್ಗಾರು ಕಂಡು ಬಂದಿದ್ರೆ ಅಥವಾ ಯಾರಾದರೂ ಈಸ್ಕೊಂಡಿರೋರೇ ಬಂದಿದ್ರೆ ಬೇಕಾದ್ರೆ ಬಂದು ಹೇಳಿ, ನಾನು ಈ ಫೀಲ್ಡಿಂದ ನಿವೃತ್ತಿ ತಗೊತೀನಿ. ಇವತ್ತವರೆಗೂ ನಾವು ಯಾವುದೇ ರೀತಿ ಬಂದಿರೋರಿಗೆ ನಾವು ಹಾವು ಕೂಡ ಕೆರೆ ಅವು ನನ್ನ ಬೇರೆ ಯಾರು ಬೇಡ, ಫ್ರೆಂಡ್ಸ್ಗಳು ಬರ್ತಾರೆ, ಫ್ಯಾಮಿಲೀಸ್ ಕೆರೆ ಅವು ಕೊಡು ತಿನ್ನಬೇಕು, ಇಲ್ಲ ಅದು ಹಾಂ ಕೆರೆ ಅವು ಕೂಡ ತಿಂತಾರೆ, ಆಗಿನ ಕಾಲದಿಂದನೂ ಐತೆ. ಮತ್ತು ಈ ರೇಸ್ ಎತ್ತುಗಳಿಗೆ ತಿನ್ನಿಸ್ತಾರೆ, ಸೊ ಬಂದು ಕೇಳ್ತಾರೆ. ಸೊ ಕ್ಲೋಸ್ ಫ್ರೆಂಡ್ಸ್ ಆಗಿರೋದ್ರಿಂದ ಅವ್ರು ನನ್ನ ಇಷ್ಟವರಾದರೂ ಪರವಾಗಿಲ್ಲ, ನಾನು ಇವತ್ತವರೆಗೂ ನಾನು ಯಾವುದೇ ರೀತಿ ನಾನು ಯಾರಿಗೂ ಹಾವು ಕೊಟ್ಟಿಲ್ಲ. ಸೊ ನನ್ನ ಫ್ರೆಂಡ್ಸ್ಗಳೇ ಹಾವುಗಳ ಮೇಲೆ ಇಂಟ್ರೆಸ್ಟ್ ಆಗಿ ವೀಡಿಯೋ ಮಾಡ್ಸ್ಕೊಳ್ಳೋಕ್ಕಿದ್ದಾರೆ, ತುಂಬ ವೀಡಿಯೋಸ್ ಮಾಡಿದ್ದಾರೆ, ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಬಿಟ್ಟಿದ್ದಾರೆ. ಅಂಥವ್ರಿಗೆ ನಾನು ಕೊಟ್ಟಿದ್ದೀನಿ, ತಿರ್ಗಿ ತಂದುಕೊಡ್ತಾರೆ, ವೀಡಿಯೋ ಮಾಡ್ಸ್ಕೊತಾರೆ, ಫೋಟೋ ತಂದುಕೊಡ್ತಾರೆ, ತಂದುಕೊಡ್ತಾರೆ ಅಷ್ಟೇ. ಇನ್ನು ಇದು ಸಾಧನೆ ಅಂತ ಬಂದರೆ ಫಿಲಮ್ ಇಂಡಸ್ಟ್ರಿಗೆ ಹೋಗಬೇಕು ಅನ್ನೋದು ಚಿಕ್ಕ ವಯಸ್ಸಿಂದನೂ ಆಸೆ ನನ್ನದು, ನನ್ನ ಅಮ್ಮನ ಕನಸು. ಯಾಕಂದರೆ ಇವತ್ತವರೆಗೂ ನನ್ನ ಅಮ್ಮ ನನಗೆ ದುಡ್ಡು ತಂದುಕೊಡು, ಅಕ್ಕಿ ತಂದುಕೊಡು, ಮನೆಗೆ ಅದಿಲ್ಲ ಇದು ತಂದುಕೊಡು ಅದು ತಂದುಕೊಡು ನನಗೆ ಇವತ್ತವರೆಗೂ ನನ್ನ ಅಮ್ಮ ಹೇಳಿಲ್ಲ. ನನ್ನ ಅಮ್ಮ ಹೇಳಿರೋದೊಂದೇ, ನೀನು ಪೊಲಿಟಿಷಿಯನ್ ಆದರೂ ಆಗು, ನೀನು ಪೊಲೀಸ್ ಆದರೂ ಆಗು, ಅಥವಾ ತಲೆ ಹಿಡಿಬೇಡ ತಲೆ ಒಡಿಬೇಡ, ನೀನು ಯಾರು ಪೋಲಿ ಅಂತ ಕರಿಬಾರ್ದು, ಅಷ್ಟೇ ಹೇಳಿರೋದು. ಸೊ ಇವತ್ತವರೆಗೂ ಹೇಳಿರೋದು ಒಂದೇ, ಅವ್ರು ತಲೆ ಓಡಿಸ್ಬೇಕು, 4 ಜನ ನಿನ್ನ ಗುರ್ತಿದ್ದು ಮಾತಾಡಿಸ್ಬೇಕು, ನೋಡಪ್ಪ ಇಂಥವ್ರ ಮಗ ಅಂತ ಗುರ್ತಿದ್ದು ಮಾತಾಡಿಸ್ಬೇಕು. 4 ಜನ ನಿನ್ನ ಗುರ್ತಿಸೋವರೆಗೂ ನೀನು ಏನಾದರೂ ಮಾಡುವಂತ ನನ್ನ ಮನೇಲಿ ಬಿಟ್ಬಿಟ್ಟವ್ರೆ, ಇವತ್ತವರೆಗೂ ನನಗೆ ಸಂಬಳ ತಂದುಕೊಡು, ದುಡ್ಡು ತಂದುಕೊಡು, ನನಗೆ 1,000 ದುಡ್ಡು ಬೇಕು ತಿಂಗಳ ಕಮಿಟ್ಮೆಂಟು, ಅಪ್ಪನೇ ಆಗಲಿ ಅಮ್ಮನೇ ಆಗಲಿ ಇವತ್ತವರೆಗೂ ನಾನು ಕೇಳಿಲ್ಲ. ಸೊ ನಮ್ಮ ಫ್ಯಾಮಿಲಿ ತುಂಬ ಜನ ಕೇಳ್ತಾರೆ, ವಯಸ್ಸಾಗಿದೆ ಅಪ್ಪ ಅಮ್ಮಂಗೂ ನೋಡು ಅಂತ. ಸೊ ಎಂಥವ್ರಿಗೆ ಆದರೂ ಒಂದು ಹೇಳ್ತೀನಿ ಕೇಳಿ ಸರ್, ಅವ್ರು ಕನಸು ಅಂತ ಇದ್ದರೆ ಆ ಸೈಡಿಗೆ ಅಪ್ಪ ಅಮ್ಮ ನೋಡೇ ನೋಡ್ತಾರೆ, ಅಪ್ಪ ಅಮ್ಮನ ಕಷ್ಟ ಈಗ ಅಮ್ಮ ಮಂಡಿ ನೋವು ಅಂತಾರೆ, ಬಂದು ಅಪ್ಪ ನನ್ನ ಕೈಲಿ ಆಗ್ತಿಲ್ಲ ಕೂರ್ಕೊಂಡು ಗೋಡೆ ಹೊಡೆಯೋಕ್ಕಾಗ್ತಿಲ್ಲ ಅಂತಂತಾರೆ. ನನ್ನ ಕಷ್ಟಗಳು ಅರ್ಥ ಆಗುತ್ತೆ, ಯಾಕಂದರೆ ಅಪ್ಪ ಅಮ್ಮ ನೋಡ್ಕೊಬೇಕು, ಚಿಕ್ಕ ವಯಸ್ಸಿಂದ ಅವ್ರು ಸಾಕಿದ್ದಾರೆ, ಸೊ ನಾನು ನೋಡ್ಕೊಬೇಕು. ಅವ್ರು ಸಾಕಿದ್ದಾರೆ ಅಂತ ನಾನು ಋಣ ತೀರ್ಸೋದು ಅಂತ ಹೇಳ್ತಿಲ್ಲ, ಯಾಕಂದರೆ ಅಪ್ಪ ಅಮ್ಮನ ಜವಾಬ್ದಾರಿ ನೋಡ್ಕೊಳ್ಳೇಬೇಕು, ನೋಡ್ಕೊತೀನಿ. ಬಟ್ ಆದ್ರೂ ಕನಸು ಒಂದು ಸರಿ ಕನಸಿನ ಕಡೆ ಬಿಟ್ಟು ನಾವು ಆ ಕಡೆ ಹೋದರೆ ತಿರ್ಗಾ ಕನಸಿನ ಕಡೆ ಬರೋಕ್ಕಾಗಲ್ಲ ಅಂತ ನನ್ನ ಅಮ್ಮಂಗೆ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ತಿದ್ದೀನಿ. ಸೊ ಅದಕ್ಕೆ ಅಮ್ಮ ನೀನು ಕನಸಿನ ಕಡೆನೇ ನೀನು ಹೋಗು, ನನಗೆ ಮನೆಗೆ ನೀನು ಏನೂ ಕೊಡಬೇಡ, ನೀನು ಏನೂ ಮಾಡಬೇಡ, ಎಲ್ಲನೂ ನಾನೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಫಿಲಮ್ ಇಂಡಸ್ಟ್ರಿಗೆ ಹೋಗಬೇಕು ಅನ್ನೋ ಚಿಕ್ಕ ವಯಸ್ಸಿಂದನೂ ಕನಸೈತೆ. ಸೊ ಯಾರಾದರೂ ಒಬ್ಬರು ದಾರಿ ತೋರಿಸಿದ್ರೆ ಸೊ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಹಾಂ ಹೋಗಿ ಹೋಗ್ತೀನಿ. ಓಕೆ, ಆಗಲಿ, ಆದಷ್ಟು ಬೇಗ ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ. ಓಕೆ, ಹಾಗೆ ನಿಮ್ಮ ತಮ್ಮಂದಿರು ಅಂತ ಹೇಳಿದ್ರೆ ಅವ್ರು ಇಲ್ಲೇ ಇದ್ದಾರೆ, ಅವರು ಪರಿಚಯ ಮಾಡೋಕ್ಕಾಗತ್ತಾ ನಿಮ್ಮ? ಹಾಂ ಸರ್, ಅವ್ರು ಪರಿಚಯ ಮಾಡ್ಬೋದು. ಸೊ ನನ್ನ ತಮ್ಮದಿರು ಇವರಿಬ್ಬರೇ ಅಲ್ಲ, ಇನ್ನೂ ಇಬ್ಬರು ಕೂಡ ಇದ್ದಾರೆ. ಸೊ ಒಬ್ಬ ಎಲ್ಲ ಹೊರಗಡೆ ಹೋಗಿದ್ದಾನೆ, ಇನ್ನೊಬ್ಬ PUC ಸೆಕೆಂಡ್ PUC, ಅವ್ನ ಕಾಲೇಜಿಂದ ಬರೋದು 4 ಆಗುತ್ತೆ. ಸೊ ಇವನ ಹೆಸರು ಬಂದು ಋತಿಕ್, ಮತ್ತು ಇವನ ಹೆಸರು ಬಂದು ಮನೋಜ್. ಸೊ ಇವರಿಬ್ಬರು ಬಂದು ಇವ್ರ ಅಪ್ಪ ಅಪ್ಪದಿರು, ಸ್ವಂತ ಅಣ್ಣ ತಮ್ಮದಿರು. ಸೊ ನನಗೆ ಬಂದು ಇವ್ರ ಅಪ್ಪ ಅಮ್ಮ ಅವರ ಚಿಕ್ಕಮ್ಮ ದೊಡ್ಡಮ್ಮನಿಂದ ಸಂಬಂಧ, ಒಟ್ಟಿನಲ್ಲಿ ನಾವು ಆ ಥರ ಏನೂ ಅಂದ್ಕೊಂಡಿಲ್ಲ, ನಾವು ಒಂದೇ ತಾಯಿ ಮಕ್ಕಳಿಗಿಂತ ಇನ್ನೂ ಚೆನ್ನಾಗಿದ್ದೀವಿ, ಇನ್ನೂ ಚೆನ್ನಾಗಿ ಇರ್ತೀವಿ ಕೂಡ. ಸೊ ಜೊತೆಗೆ ಇರ್ತೀವಿ. ಇವತ್ತವರೆಗೂ ಇವನು ವಾಲಿಬಾಲ್ ಸಪೋರ್ಟ್ ಮಾಡ್ತಾನೆ, ಹಾವು ಕೂಡ ಸಪೋರ್ಟ್ ಮಾಡ್ತಾನೆ. ಸೊ ಇವು ನಾನಿಲ್ಲ ಅಂತಂದರೆ KRS ಎಷ್ಟು ಜನ ನೋಡ್ತೀರೋ ಗೊತ್ತಿಲ್ಲ, KRS ರೆಸ್ಟೋರೆಂಟ್ ನೋಡ್ತೀರಾ ಅಂತಲೂ ಗೊತ್ತಿಲ್ಲ. ಸೊ ನಾನಿಲ್ಲ ಅಂತಂದರೆ ಸೊ ಹಾವುಗಳು ರೆಸ್ಕ್ಯೂ ಮಾಡೋದು ಇವನೇ. ಸೊ ನಾನು ಏನೇ ಕಾಲ್ ಬಂದರೂ ನಾನು ಫಾರೋ ಮಾಡ್ತೀನಿ, ಸೊ ಇಮ್ಮಿಡಿಯೇಟ್ ಹೋಗಿ ನೋಡ್ತಾನೆ. ಸೊ ನಾನಿಲ್ಲ ಅಂದರೆ ಇವನು ಇಲ್ಲಿದ್ದೇ ಇರ್ತೀವಿ 24x7 ಯಾವಾಗಾದರೂ ಕಾಲ್ ಮಾಡಿ. ಇವತ್ತವರೆಗೂ ನಾವು ಅಂತಂದರೆ 1,850 ಹಾವು ಹಿಡ್ದಿದ್ದೀವಿ ಇವತ್ತವರೆಗೂ. ಸೊ ನಾನು ರೆಕಾರ್ಡ್ ಮಾಡ್ಕೊಂಡಿಲ್ಲ, ಸೊ ನನ್ನ ಹತ್ರ ಮೊಬೈಲ್ ವೀಡಿಯೋಗಳಿದೆ, ನಾನು ರೆಕಾರ್ಡ್ ಮಾಡ್ಕೊಂಡಿಲ್ಲ. ಒಂದು 1,800 2,000 ಅಂತ ಅಂದ್ಕೊಳ್ಳಿ, 1,500 ಅಂತ ಅಂದ್ಕೊಳ್ಳಿ, 1,500 ಹಾವು ಹಿಡ್ದಿದ್ದೀವಿ. ಯಾಕಂದರೆ ಎಷ್ಟೊಂದು ನಾವು ಶೂಟ್ ಕೂಡ ಮಾಡಿಲ್ಲ, ಚಿಕ್ಕ ಚಿಕ್ಕ ಮರಿಗಳೆಲ್ಲ ಹಿಡ್ದಿರ್ತೀವಿ, ನಾವು ಶೂಟ್ ಕೂಡ ಮಾಡಿರಲ್ಲ ಅದನ್ನು.
ಸೊ ಇದು ಬಂದ್ಬಿಟ್ಟಿರ್ತೀವಿ, ನಮಗೇನೋ ಕೆಲಸಗಳಿರುತ್ತೆ, ಬಿಸಿ ಇಲ್ಲ, ಎಷ್ಟೊಂದು ಶೆಡ್ಯೂ ಬಿಸಿ ಶೆಡ್ಯೂಲ್ ಎಷ್ಟೊಂದು ಇಡ್ಬಿಟ್ಟಿದ್ದೀವಿ, ಹಾವು ಒಂದೆರಡು ಸಾವಿರ ಹಾವು ಹಿಡ್ದಿದ್ದೀವಿ. ನನಗೆ ಸಪೋರ್ಟಿವ್ ಆಗಿ ಇವ್ರು ಇದ್ದಾರೆ, ಮುಂದೆ ನನ್ನ ಜೊತೆನೇ ಇರ್ತಾರೆ, ಇನ್ನೂ ಇಬ್ಬರು ಇದ್ದಾರೆ, ಒಟ್ಟು ಐದು ಜನ ಅಣ್ಣ ತಮ್ಮದಿರು ನಾವಿರೋದು. ಇದೇ ರೀತಿ ನಾವು ಕೆಲಸ ನಾವು ಮುಂದುವರಿಸ್ತಾ ಇರ್ತೀವಿ. ನಾನು ಜನರಿಗೆ ಹೇಳೋದಿಷ್ಟೇ, ಸೊ ಹಾವು ನೋಡಿಬೇಡಿ, ಹಾವು ತುಂಬ ಮುಖ್ಯ, ಹಾವುಗಳು ತುಂಬಾ ಮುಖ್ಯ, ಹಾವುಗಳನ್ನ ಯಾವುದೇ ರೀತಿ ಹೊಡಿಬೇಡಿ, ಅದು ನಿಮ್ಗೆ ಯಾವುದೇ ರೀತಿ ಹಾನಿ ಉಂಟು ಮಾಡಲ್ಲ. ಅಕಸ್ಮಾತ್ ನಿಮಗೆ ಎಲ್ಲರೂ ಮನೆಯ ಸರೌಂಡಿಂಗಲ್ಲಿ ಇಲ್ಲ ಅಥವಾ ನಿಮ್ಮ ಕಾಂಪೌಂಡ್ ಸರೌಂಡಿಂಗಲ್ಲಿ ಅಥವಾ ಗದ್ದೆ ಹೊಲ ತೋಟ ಯಾವುದೇ ಸರೌಂಡಿಂಗಲ್ಲಿ ಕಾಣಿಸಿದ್ರು ಕೂಡ, ಸೊ ಒಂದು ವಿಡಿಯೋ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಸೊ ಇಮ್ಮಿಡಿಯೇಟ್ ನಿಮ್ಮ ಸುತ್ತಮುತ್ತ ಇವಾಗ ರೆಸ್ಕ್ಯೂಯರ್ಸ್ ತುಂಬ ಇದ್ದಾರೆ, ಸುತ್ತಮುತ್ತ ರೆಸ್ಕ್ಯೂಯರ್ಸ್ ಯಾರು ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕಾಲ್ ಮಾಡಿ. ಸೊ ಕೆ ಆರ್ ಎಸ್ ಆದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಇನ್ನೊಂದು ಹೇಳೋದೊಂದೆ, ಈಗಿಂದ ಸ್ಟಾರ್ಟ್ ಮಾಡೋರಿಗೆ ನಾವು ಸ್ನೇಕ್ ಹಿಡಿಬೇಕು, ಹಾವು ಹಿಡಿಬೇಕು ಅಂತ ಇಂಟ್ರೆಸ್ಟ್ ಇರೋರಿಗೆ ನಾನು ಹೇಳೋದೊಂದೆ, ಸೊ ಮೊದಲಿಗೆ ಹಾವು ಯಾವ ಜಾತಿ ಏನು ಅಂತ ತಿಳ್ಕೊಳ್ಳಿ, ಆ ಹಾವು ನಮ್ಗೆ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅಂತ ತಿಳ್ಕೊಳ್ಳಿ. ಸಿಗುತ್ತೆ ಖುಷಿಗೆ ಸ್ಟೇಟಸ್ ಹಾಕೊಂಡ್ರೆ ಎಲ್ಲ ಏನೋ ಹಾವು ಹಿಡಿದಿದ ನೀನು ಅಂತ ಅಂದ್ಕೊಡ್ತಾರೆ ಅಂತ ಅಂದ್ಬಿಟ್ಟು, ಹುಮ್ಮಸ್ಗೋಸ್ಕರ ಆಗಲಿ ಖುಷಿಗೋಸ್ಕರ ಆಗಲಿ ವಾಟ್ಸಪ್ ಸ್ಟೇಟಸ್ ಸ್ಟೋರಿಗೋಸ್ಕರ ಜನ ನಮ್ಮನ್ನ ಇದು ನೋಡಿ ಇದನ್ನ ಮಾಡಿ ಆಗ ತಕ್ಷಣ ನಮ್ಮನ್ನ ಗುರುತಿಸ್ಬಿಡ್ತಾರೆ ಅಂತ ಖುಷಿಗೋಸ್ಕರ ಹಾವು ಹಿಡಿಯೋದಾಗಲಿ. ತುಂಬ ಇನ್ಸಿಡೆಂಟ್ ಆಗಿದೆ, ತುಂಬ ಜನ ಕಚ್ಚಿಸ್ಕೊಂಡು ಸತ್ತಿದ್ದಾರೆ, ನಾನು ಕಣ್ಮುಂದೆ ನೋಡಿದ್ದೀನಿ. ಸೊ ಎಲ್ಲರಿಗೂ ಹೇಳೋದೊಂದೇ, ಖುಷಿಗೋಸ್ಕರ ಹಾವು ಹಿಡಿಯೋಕೆ ಹೋಗ್ಬೇಡಿ. ಸೊ ಹಾವಿನ ಜೀವ ಉಳ್ಸೋಕೆ ಹೋಗಿ ಅದ್ರ ಬಗ್ಗೆ ಪೂರ್ತಿ ತಿಳ್ಕೊಂಡು ಅದು ಕೈ ಹಾಕಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಕೆ ಆರ್ ಎಸ್ ಕೃಷ್ಣರಾಜ ಸಾಗರ ಸುತ್ತಮುತ್ತ ಎಲ್ಲೇ ಇದ್ದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, 24x7 ನಾವು ರೆಸ್ಕ್ಯೂಗೆ ರೆಡಿ ಇರ್ತೀವಿ. ಸೊ ನನ್ನ ನಂಬರ್ ಬಂದು 9353641508. ಇನ್ನೊಂದು ಸಲ ಕೇಳಿಸ್ಕೊಳ್ಳಿ, 9353641508. ಅಕಸ್ಮಾತ್ ನಾನು ಕಾಲ್ ತೆಗೀಲಿಲ್ಲ ಅಂತಂದರೆ, ನಾನು ಕಾಲ್ ಪಿಕ್ ಮಾಡಿಲ್ಲ ಅಂತಂದರೆ, ಸೊ ನನ್ನ ತಮ್ಮನ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಹೇಳ್ತಾನೆ 7333782 7. ಸೊ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ 24x7 ನಾವು ಕೃಷ್ಣರಾಜ ಸಾಗರ ಸುತ್ತಮುತ್ತ ನಾವು ಸಂರಕ್ಷಣೆಗೆ ರೆಡಿ ಇರ್ತೀವಿ. ಬನ್ನಿ ಇವಾಗ ನಮ್ಮ ಮನೆಗೆ ಹೋಗೋಣ, ನಮ್ಮ ಮನೇಲಿ ಹೇಗಿದೆ, ನಮ್ಮ ಪ್ರಶಸ್ತಿಗಳು ಏನೇನು ನಾನು ತೋರಿಸ್ತೀನಿ, ಬನ್ನಿ. ಕೆಲವರು ಅಂತಾರೆ ಅಣ್ಣ ದೂರದಿಂದ ನೋಡಿ, ಇವ್ರಿಗೇನು ಐಫೋನ್ ಇದೆ, ಬುಲೆಟ್ ಗಾಡಿ ಇದೆ, ಇವ್ರಿಗೇನು ಕಮ್ಮಿ, ಅಪ್ಪನ ಆಸ್ತಿ ಅಂತಾರೆ. ಸೊ ರಿಯಲಾಗಿ ನೋಡಿದಾಗಲೇ ಗೊತ್ತಾಗೋದು ಅವ್ರಿಗೆ. ಸೊ ಇದು ಬಂದು ನಮ್ಮ ಮನೆ. ಹಾಂ, ನಿಮ್ಮ ಫ್ಯಾಮಿಲಿಯಲ್ಲಿ ಬೇರೆ ಬೇರೆ ಚಿಕ್ಕಪ್ಪ ದೊಡ್ಡಪ್ಪ? ನಮ್ಮ ಅಪ್ಪನ ತಮ್ಮ ಸುರೇಶ್ ಅಂತ, ಅವ್ರು ತೀರೋಗಿದ್ದಾರೆ, ಇದು ಅವ್ರ ಮನೆ. ಸೊ ಇದು ಎಂಟ್ರೆನ್ಸಲ್ಲಿ ಅಂಗಡಿ ಇದೆ, ಸೊ ಅವ್ರದ್ದು. ಈ ಮನೆ ಬಂದು ಇನ್ನೊಬ್ಬ ತಮ್ಮ ಇದ್ದಾನೆ, ಸಂಜೆ ಅವ್ನು ಕಾಲೇಜ್ಗೆ ಹೋಗಿದ್ದಾನೆ, ಸೆಕೆಂಡ್ PU. ಸೊ ಹೌದು, ನಮ್ಮ ಅಪ್ಪನ ಮೂರನೇ ತಮ್ಮ. ಮೂರನೇ ತಮ್ಮ? ಹಾಂ. ಇದು ನಿಮ್ಮ ಮನೆನಾ? ಇದು ನಮ್ಮ ಮನೆ. ನಿಮ್ಮ ಮನೆ ನೋಡ್ಬೋದಾ? ನೋಡ್ಬೋದಣ, ಶೋರ್. ಇದು ಬಂದು ನಮ್ಮ ಮನೆ. ಸೊ ಬಡವ್ರ ಆಸ್ತಿ ಇಲ್ಲಿ. ನಿಮ್ಮ ಅಪ್ಪ ಅಮ್ಮ ಮತ್ತೆ ನೀವಿರೋ? ಅಪ್ಪ ಅಮ್ಮ ನಾನು ಮೂವರು ಇರ್ತೀವಿ ಅಷ್ಟೇ. ನಾನು ಒಬ್ಬನೇ ಮಗ ಬಂದು, ಇವರೆಲ್ಲ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳುಗಳು. ಸೊ ಇದು ಬಂದು ನಮ್ಮ ಮನೆ. ಇವರ್ಗಿನ ಜನ ನೋಡಿದವ್ರು ಅನ್ಕೊಂತಾರೆ ಐಫೋನು ಬುಲೆಟು ಡ್ಯೂ ಕಿಟೋನು ಇವಂಗೇನಪ್ಪ ಮನೆ ಕಡೆ ಚೆನ್ನಾಗಿರ್ತಾನೆ ಅಂತ. ಸೊ ಇವಾಗ ನೋಡ್ಬೋದು ಎಲ್ಲರೂ ನಮ್ಮ ಮನೆ ಹೇಗಿದೆ ಹೇಗೆ ಅಂತ. ಓಕೆ, ನೀವು ಮನೆಗಿಂತ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರೋದು ಕಾಪಾಡುತ್ತೆ. ಬನ್ನಿ, ನಿಮ್ಮ ಪ್ರಶಸ್ತಿಗಳು ಮತ್ತೆ ಏನೇನೆಲ್ಲ ಸಾಧ್ಯ ಮಾಡಿದ್ರು ಬನ್ನಿ ಬನ್ನಿ ಅಣ್ಣ. ನಮ್ಮ ಮನೆಯಲ್ಲಿ ಇಡಕ್ಕೆ ಜಾಗ ಇಲ್ಲ ಅಂತ ಅಣ್ಣ. ಸೊ ನಾವು ಗೆದ್ದಿರೋಂಥದ್ದನ್ನ ಇಲ್ಲಿ ಮಡಗಿದ್ದೀವಿ. ಇದೆಲ್ಲ ನಿಮಗೆ ಬಂದಿರುವಂಥ ಟ್ರೋಫಿಗಳು? ಹಾಂ, ಕೆಲವು ಇದು ನಾವು ಓನ್ ನಮ್ಮ KRS ಟೀಮು. ಸೊ ನಾವು KRS ಅಲ್ಲಿ ಏನು ಆಡಿದ ಇದ್ದಾರೆ ಹುಡುಗರು, ಇಲ್ಲಿ ಪಂಚಾಯತಿ ಒಳಪಟ್ಟು ಹುಡುಗರು, ಅವ್ರುಗಳು ಆಡಿ ಸೊ ಗೆದ್ದಿರೋಂಥ ಪ್ರಶಸ್ತಿಗಳು. ಸೊ ಇಲ್ಲಿ ನಮಗೆ ತೋರ್ಸೋಕ್ಕಾಗುತ್ತಾ? ಶೋರ್ ಸರ್, ತೋರ್ಸ. ಹಾಂ, ತಗೊಳ್ತೀರಣ್ಣ? ಹಾಂ. ಸೊ ಇದು ಬಂದು 6 months ಬ್ಯಾಕು. ರೀಸೆಂಟಾಗಿ ನಾವು ಜಿಲ್ಲಾ ಮಟ್ಟದ ವಿನ್ನರ್ಸ್, ಪ್ರಥಮ ಬಹುಮಾನ. ಜಿಲ್ಲಾ ಮಟ್ಟದ ಗ್ರಾಮೀಣ ಕ್ರೀಡಾಕೂಟ 2022-23 ಸರ್ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣ ಮಂಡ್ಯ ಅಲ್ಲಿ ಪ್ರಥಮ ಬಹುಮಾನ ಬಂದಿದೆ. ಇದು ಗೆದ್ದು ಅಣ್ಣ, ನಾವು ಚಿಕ್ಕಮಗಳೂರು ಸ್ಟೇಟ್ ರೆಪ್ರೆಸೆಂಟ್ ಮಾಡ್ತೀವಿ, ಬರೀ KRS ಟೀಮು. ಸೊ ಬೇರೆ ಇನ್ಯಾರು ಇನ್ಕ್ಲೂಡ್ ಪ್ಲೇಯರ್ಸ್ ಇಲ್ಲ, ಹೊರಗಡೆ ಪ್ಲೇಯರ್ಸ್ ಇಲ್ಲ. ಸೊ ಈ ಪಂಚಾಯತಿ ಒಳಪಟ್ಟಂತ ಹುಡುಗರುಗಳು, ಇದು ಪಂಚಾಯತಿ ಕ್ರೀಡಾಕೂಟ ಆಗಿರೋದ್ರಿಂದ ಇಲ್ಲಿ ನಾವು ಪಂಚಾಯತಿ ಕೂಡ ಇದೆ ತೋರಿಸ್ಬೋದು ಅದನ್ನು. ಇಲ್ಲಿ ಪಂಚಾಯತಿಯಿಂದನೂ ಸ್ಟಾರ್ಟ್ ಮಾಡಿರೋದು, ಅದು ಶ್ರೀರಂಗಪಟ್ಟಣ ಗೆದ್ದಿದ್ದೀವಿ, ಅದಾದ್ಮೇಲೆ ಮಂಡ್ಯ ಜಿಲ್ಲೆ. ಸೊ ಇದೆ ಪಂಚಾಯತಿ ಕೊಡುವ, ಪಂಚಾಯತಿ ಕೂಡ ಆಮೇಲೆ ಪಟ್ಟಣದ ಕೊಡಿಲಿ. ಸೊ ಆರ್ಡ್ರ್ ಇದಾಗುತ್ತೆ. ಸೊ ಇದು ಮೊದಲನೇ ಬಾರಿಗೆ ಪಂಚಾಯತಿಯಿಂದ ಸ್ಟಾರ್ಟ್ ಆಗಿದ್ದರಿಂದ ಪಂಚಾಯತಿ ನಾವು ಫಸ್ಟ್ ಇಲ್ಲಿ ಪಂಚಾಯತಿ ಮಟ್ಟದಲ್ಲಿ ಫಸ್ಟ್ ಪ್ರಥಮ ಬಹುಮಾನ ಇದು KRS ಅಲ್ಲಿ. ಹಾಂ, KRS ಅಲ್ಲಿ. ಹಾಂ, ಇದು ಏನಕ್ಕೆ ಕೃಷ್ಣ
ಕ್ರೀಡಾಪಟುಗೆ ಏನೆಲ್ಲ ಪ್ರಶಸ್ತಿಗಳು ಬಂದಿರುತ್ತೆ ಅದನ್ನ ಅವ್ರ ಬಾಯಲ್ಲಿ ಕೇಳ ತುಂಬಾ ಖುಷಿ ಆಗುತ್ತೆ, ಅವ್ರಿಗೂ ಕೂಡ ಖುಷಿ ಆಗುತ್ತೆ, ಕೇಳೋರು ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ನೋಡಿ ಅವ್ರು ಪ್ರತಿಯೊಂದು ಇದರಲ್ಲೂ ಕೂಡ ಮೆಡಲ್ ಅಲ್ಲಿ ಬರ್ದಿದ್ದಾರೆ, ಪ್ರಥಮ ಪ್ರಥಮ ಪ್ರಥಮ. ಇದು ಪಂಚಾಯತಿಯಿಂದ ಸ್ಟಾರ್ಟ್ ಆಗಿ ತಾಲೂಕಿಗೆ ಹೋಗಿ ಜಿಲ್ಲೆಯಲ್ಲೂ ಪ್ರಥಮ, ಅದಾದ್ಮೇಲೆ ಲಾಸ್ಟ್ ಡಿಸ್ಟಿಕ್ ಚಿಕ್ಕಮಗಳೂರು ಅಪ್ಪು. ಸೊ ಇಲ್ಲಿ ಫಿಫ್ತ್ ಪ್ಲೇಸ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ಟ್ರೋಫಿ ಬಂದಿರಲ್ಲ. ಅಲ್ಲೊಂದು ಸ್ಕ್ಯಾಮ್ ಆಗುತ್ತೆ ನಮಗೆ. ಇಲ್ಲಿಂದ ಪಂಚಾಯತಿಯವ್ರು ಮಾತ್ರ ಆಡಬೇಕು ಅಂತ ಅಲ್ಲಿಗೆ ಹೋದ ತಕ್ಷಣವೇ ರಾಜಕೀಯ ವ್ಯಕ್ತಿಗಳಿಗೆ ಸಪೋರ್ಟ್ ತಗೊಂಡು ಅವರು ಡಿಸ್ಟಿಕ್ ಅವ್ರು ಆಡ್ಬೋದು ಅಂತ ರೂಲ್ಸ್ ಮಾಡಿಬಿಡ್ತಾರೆ. ಆ್ಯಕ್ಚುಲಿ ಮಂಡ್ಯ ಡಿಸ್ಟಿಕ್ಗೆ ಆಡ್ಬೋದು ಅಂತಂದಿದ್ರೆ ನಾವು ಮಂಡ್ಯ ಡಿಸ್ಟಿಕ್ ಓವರ್ ಆಲ್ ಆಡ್ಬೋದು ಅಂತ ಅಲ್ಲಿಗೆ ಹೋದ್ಮೇಲೆ ಹೇಳೋದನ್ನ ಇಲ್ಲೇ ಹೇಳಿದ್ರೆ, ಸೊ ನಾವು ಅಲ್ಲೂ ಸ್ಟೇಟು ಹೊಡಿತಿದ್ವಿ. ಟೀಮ್ ಬಿಲ್ಡ್ ಮಾಡ್ಕೊಂಡು ಡಿಸ್ಟಿಕ್ಕಿಂದ ಟೀಮ್ ಬಿಲ್ಡ್ ಮಾಡಿದರೆ ನಾವು ಗೆದ್ದೇ ಗೆಲ್ತಿದ್ವಿ. ಸೊ ಆದರೆ ಅಲ್ಲಿಗೆ ಹೋದ್ಮೇಲೆ ನಮಗೆ ಇದೊಂದು ಮೋಸ ಆಯಿತು. ಬರೀ ಅಲ್ಲಿಗೆ ಹೋದ್ಮೇಲೆ ಪಂಚಾಯತಿ ಸೋತ್ವಿ, ಏನು ಮಾಡೋಕ್ಕೆ. ಪಂಚಾಯತಿಯಿಂದ ಸ್ಟೇಟ್ ರೆಪ್ರೆಸೆಂಟ್ ಮಾಡಿ ಈ ಊರಿಂದ ಯಾರು ಇದುವರೆಗೂ ಹೋಗಿಲ್ಲ ಈ ಫೀಲ್ಡಲ್ಲಿ. ಈ ಫೀಲ್ಡಲ್ಲಿ ಫಸ್ಟ್ ನಾವೇ ಹೋಗಿರೋದು, ನಾವೇ ಕಲಿತು ಗುರುವೇ ಇಲ್ಲದೆ ಕಲ್ತಿರೋ ವಿದ್ಯೆಗಳಿಂದ ನಾವು ಹೋಗಿ ಮಾಡಿರೋಂಥ ಸಣ್ಣ ಪುಟ್ಟ ಅಚೀವ್ಮೆಂಟ್ಗಳು ಅಷ್ಟೇ. ಅದೇ ನೀವು ಹೇಳ್ದಂಗೆ ಇಲ್ಲಿ ಮಿಸ್ ಆಗಿದ್ರೆ ನಿಮಗೇನೋ ದೊಡ್ಡ ಸಿಗಬೇಕು ಅಂತ ಮಿಸ್ ಮಾಡಿಸಿರ್ತಾರೆ. ಸೊ ಇದು ನ್ಯಾಷನಲ್ ಲೆವೆಲಲ್ಲಿ ಆಗಲಿ ಹಂಗೆ ಅದು ಒಳ್ಳೇದಾಗಲಿ, ಮತ್ತು ಇದೆಲ್ಲ ಒಂದಷ್ಟು ಎಕ್ಸ್ಪ್ಲೈನ್ ಮಾಡ್ತೀರಾ ಇಲ್ಲೆಲ್ಲಿ ಬಂತು. ಹಾಂ ಸೊ ಮಾಡ್ಬೋದು ಹಾಗೆ ನನಗೆ ತೋರಿಸಿ ಸಾಕು. ಹಾಗೆ ಹಾಕಿ ಬೇಡ ಬೇಡ ಬಿಡು ಹಾಗೆ ತೋರಿಸ್ಬೋದಂತ ಅಲ್ಲಿ ಹೇಳಿ ಅದೆಲ್ಲ. ಸೊ ಇದೆಲ್ಲ ಇಂಡಿವಿಜುವಲ್ ಅಣ್ಣ, ಅದು ಮೇನ್ ಬಂದು ಅಲ್ಲಿ ಬಂದು ದ್ವಿತೀಯ ಬಹುಮಾನ. ಸೊ ಗೋಪಾಲ್ಪುರದಲ್ಲಿ ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಅದು ದ್ವಿತೀಯ ಬಹುಮಾನ. ಗೋಪಾಲ್ಪುರ ಮೈಸೂರು ಗೋಪಾಲ್ಪುರ ದ್ವಿತೀಯ ಬಹುಮಾನ. ಇದು ಬಂದು ನಮ್ಮ KRS ಅಲ್ಲಿ ನಾವೇ ನಮ್ಮ ಹುಡುಗ ಬ್ಲಡ್ ಕ್ಯಾನ್ಸರ್ ಆಗಿ ತೀರೋಗಿದ್ದ, ಸೊ ಅವನ ಹೆಸರಲ್ಲಿ ನಾನೇ ನಿಂತು ಟೂರ್ನಮೆಂಟ್ ಮಾಡಿದ್ದು, ಅದರಲ್ಲಿ ನಮಗೆ ದ್ವಿತೀಯ ಬಹುಮಾನ. ಸೊ ನಮ್ಮ ಊರಷ್ಟೇ ಇದೆ, ಇಲ್ಲಿರೋದು ಅಷ್ಟು ಬರೀ ನಮ್ಮ ಊರಿನ ಅಚೀವ್ಮೆಂಟ್ಗಳಷ್ಟೇ, ಇಲ್ಲಿ ಯಾವ ಹೊರಗಡೆ. ಸೊ ಇದು ಬಂದು KRPETEಯಲ್ಲಿ ನಡೆದಿದ್ದು ಜಿಲ್ಲಾ ಮಟ್ಟದ್ದು 6 months ಬ್ಯಾಕು. ಸೊ ಅದು ನಾಲ್ಕನೇ ಬಹುಮಾನ. ಸೊ ಈಗ ನೀವೆಲ್ಲ ಏನು ಹೇಳ್ತಾ ಇದ್ರಿ ನೋಡಿ, ಇದೆಲ್ಲ ಕೆಲವು ಸಾಧಕರಿಗೆ ಮಾತ್ರ ಇದೆಲ್ಲ ಒಲಿಯೋದು, ಸುಮ್ಮನೆ ಏನು ಮಾಡ್ದಂತೆ ನಾವೇನು ಮಾಡಿಲ್ಲ ಅನ್ನೋರು ಎಲ್ಲ ಇರೋರು ಏನು ಮಾಡೋಕೆ ಹೋಗಲ್ಲ. ಏನು ನನಗಿಲ್ಲ ಅಂತ ನಾನು ಏನೋ ಒಂದು ಅಚೀವ್ಮೆಂಟ್ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂದ್ಕೊಂಡವ್ರಿಗೆ ಇದೆಲ್ಲ ಆಗೋದು. ಇದ್ರ ಜೊತೆಗೆ ನೀವು ಆ ಸ್ನೇಕ್ ಕೂಡ ರೆಸ್ಕ್ಯೂ ಮಾಡ್ತಾ ಇದ್ದೀರಿ, ಸೊ ಅದನ್ನೆಲ್ಲ ಕೇಳಿ ನಮ್ಗೆ ತುಂಬ ಖುಷಿ ಆಯಿತು. ಅದಲ್ಲದಂತೆ ನಾವು ನಿಮ್ಮ ಮನೆ ನೋಡಿದಾಗಲೇ ಅನಿಸುತ್ತೆ, ಸೊ ಸಾಧಕನಿಗೆ ಏನೂ ಬೇಕಾಗಿರಲ್ಲ, ಬ್ಯಾಕ್ಗ್ರೌಂಡ್ ಏನೂ ಬೇಕಾಗಿರಲ್ಲ, ಸಾಧನೆ ಮಾಡುವಂತಹ ಗುರಿ ಒಂದಿರಬೇಕು. ಗುರು ತನ್ನ ತಾನೇ ಬರ್ತಾನೆ, ಅವ್ರಿಗೆ ಗುರಿ ಇಟ್ಕೊಂಡ್ರೆ ಗುರು ಸಿಕ್ಕೇ ಸಿಗ್ತಾರೆ ಅಂತ. ಓಕೆ, ಹಾಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ತಂದೆ ತಾಯಿಯವರನ್ನ, ಹಾಗೆ ನಿಮ್ಮ ಬ್ರದರ್ಸ್ನ, ಅವರೊಬ್ರು ರೆಸ್ಕ್ಯೂ ಮಾಡ್ತಾರೆ ಅಂತ ಹೇಳಿದ್ರಿ, ಬನ್ನಿ ಬ್ರದರ್. ಸ್ನೇಹಿತರೆ ನೋಡಿ, ಇವರು ಇವರ ಬ್ರದರು. ಸೊ ಇವರು ಕೂಡ ಸ್ನೇಹಿತರನ್ನ ರೆಸ್ಕ್ಯೂ ಮಾಡ್ತಾರೆ. ಇವ್ರ ಬಗ್ಗೆ ಕೂಡ ನಾನು ಇಂಟರ್ವ್ಯೂಲ್ಲಿ ಮೊದಲನೇ ಭಾಗದಲ್ಲಿ ಹಾಕಿದ್ದೀನಿ. ಸೊ ಜೊತೆಗೆ ಈಗ ಇವರು ಕೂಡ ಇಲ್ಲಿ ಜೊತೆಯಲ್ಲಿದ್ರಲ್ಲ, ಅದಕ್ಕೆ ನಿಮ್ಗೆ ತೋರಿಸೋಣ ಅಂತಂದೆ. ಬ್ರದರ್, ನಿಮ್ಮ ಪರಿಚಯ, ಈಗ ನಿಮ್ಮ ಅಣ್ಣ ನಿಮ್ಮಣ್ಣ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ, ಅದನ್ನ ನೋಡಿ ನಿಮ್ಗೇನು ಅನಿಸುತ್ತೆ? ನೀವೇನಾದರೂ ಅಂದ್ಕೊಂಡಿದ್ದಾರೆ ನಿಮ್ಮ ಅಣ್ಣ ಥರ ಏನೋ ದೊಡ್ಡ ಮಟ್ಟದಲ್ಲಿ ಏನೋ ಸಾಧನೆ ಮಾಡಬೇಕು ಅಂತ ಮಾಡ್ತೀರಾ? ಸೊ ನಿಮ್ಮ ಆಲ್ಮೋಸ್ಟ್ ನನಗೆ ಬರೋ ಕಾಲ್ಗಳನ್ನೆಲ್ಲ ನಾನು ಹೊರಗಡೆ ಇದ್ದರೆ, ನಾನು ಬಿಸಿ ಇದ್ದರೆ, ಸೊ ನನ್ನ ಕಾಲ್ ಅಷ್ಟು ರೆಸ್ಕ್ಯೂ ಕಾಲ್ಸ್ ಅಟೆಂಡ್ ಮಾಡೋದು ಇವನೇ. ಓಕೆ, ಸೊ ಇವನು ಸಪೋರ್ಟಿಗೆ ಇರ್ತಾನೆ. ಇವನ ಹೆಸರು ಋತಿಕ್ ನಾಯಕ್ ಅಂತ. ಇವನ್ ಮನೋಜ್, ಬನ್ನಿ ಮನೋಜ್ ಬನ್ನಿ ನೋಡಿ ಪಾಪ. ಇವನ್ ಋತಿಕ್ ಅಂತ ಅಳ್ತಾ ಇದಾರೆ ಅವರು, ಅವ್ರ ಬಗ್ಗೆ ಮಾತಾಡಿದಕ್ಕೆ. ಇಲ್ಲ ಹೇಳಿ, ನೀವು ಇವ್ರ ಜೊತೆ ರೆಸ್ಕ್ಯೂಗೆಲ್ಲ ಹೋಗ್ತಾ ಇರ್ತೀರಾ, ಹೆಂಗನ್ಸುತ್ತೆ ಫೀಲ್? ಸೊ ಇದು ಒಂದು ಸಮಾಜ ಸೇವೆ ಇದ್ದಂಗೆ, ಯಾಕೆಂದ್ರೆ ಒಬ್ರು ಭಯದಲ್ಲಿರೋರ್ನ ಕಷ್ಟದಲ್ಲಿರೋರ್ನ ಕಾಪಾಡೋರು ಕೂಡ ಒಳ್ಳೆಯ ಉತ್ತಮ ಮನುಷ್ಯ, ಆ ಕೆಲಸಗಳನ್ನ ಮಾಡ್ತಾ ಇದ್ರೆ ಅವ್ರಿಗೆ ಸಪೋರ್ಟಿವ್ ಆಗಿದ್ದೀರಾ. ಸೊ ನೀವು ಎಲ್ಲ ರೆಸ್ಕ್ಯೂ ಮಾಡೋದು ನೋಡಿ ಅಥವಾ ಇನ್ಸ್ಪೈರ್ ಆಗಿ ಹೋಗಿದ್ದ ಅಥವಾ ಫ್ರೆಂಡು ಅಂತ ಹೋಗಿದ್ದ ನೀವು? ಇಲ್ಲ ಸರ್, ಹೆಲ್ಪ್ ಅಂತ ಎಂತ ಟೈಮಲ್ಲಿ ಫೋನ್ ಮಾಡಿದ್ರು ಸರ್? ಹೋಗ್ತೀವಿ. ನಿಮ್ದು KRS ಏನಾ ಸರ್? ಇಲ್ಲೇನೇ ಇರೋದು. ಹೌದಾ? ಇವ್ರ ಫ್ರೆಂಡಾ ಮನೋಜ್ ಅವ್ರ ಫ್ರೆಂಡ್? ತಮ್ಮ. ನಿಮ್ ತಮ್ಮನೇ? ಇವ್ರ ತಂದೆ ಸ್ವಂತ ಅಣ್ಣ ತಮ್ಮದಿರು. ಓಕೆ ಓಕೆ ಓಕೆ. ಸೊ ನಮ್ಮ ತಂದೆ ಬಂದು ಇವ್ರ ತಂದೆಯವರ ತಾಯಿ ಅವ್ರ ಆ ಥರ ಅಣ್ಣ ತಂದಿರು, ಆ ಥರ 5 ಜನ ಇದೀವಿ ನಾವು. ಅಣ್ಣ ತಂದಿರು ಅಷ್ಟು ಜನನು ರೆಸ್ಕ್ಯೂ ಹೋಗ್ತೀವಿ, ಒಟ್ಟಿಗೆ ಹೋಗ್ತೀವಿ ರೆಸ್ಕ್ಯೂಗೆ, ಒಟ್ಟಿಗೆ ರೆಸ್ಕ್ಯೂ ಮಾಡ್ತೀವಿ. ಒಟ್ಟು ಇವನು ಇನ್ನೊಬ್ಬ ಇದ್ದಾನೆ, ಅವನು ಈಗ ಆಗಲೇ ರೆಸ್ಕ್ಯೂ ಇವು ಟಚ್ ಮಾಡೋಷ್ಟು ಧೈರ್ಯ ಮಾಡಿದ್ದಾನೆ. ಇನ್ನು ಇವನು ಮತ್ತೆ ಇನ್ನೊಬ್ಬ ದೀಪಕ್ ಅಂತ ಅವನೇ. ಸೊ ಅವರಿಬ್ಬರು ಸಪೋರ್ಟ್ಗೆ ಇರ್ತಾರೆ ನಮ್ಮ ಜೊತೆ. ಈಗ ನೀವು ಎಷ್ಟು ತಿಂಗಳಿಂದ ನಿಮ್ಮ ಅಣ್ಣವ್ರ ಜೊತೆಗೆ ಇದ್ದೀರಾ ಅಂದ್ರೆ ರೆಸ್ಕ್ಯೂಗಳಲ್ಲಿ? ನಾನು ಸ್ಟಾರ್ಟ್ ಮಾಡಿದಾಗಿಂದ, ನನ್ನ ರೆಸ್ಕ್ಯೂ ಜರ್ನಿ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಜೊತೆಗಿದ್ರೆ, ಚಿಕ್ಕ ವಯಸ್ಸಿಂದನೂ ನನ್ನ ಜೊತೆಗೆ ಇದೆ. ಈಗ ಕ್ರೀಡೆ ಜೊತೆಗೆ ಈ ರೆಸ್ಕ್ಯೂ ಐಡಿಯಾ ಅಂತ ಏಕನ್ಸು, ಯಾವಾಗ ಅನಿಸ್ತು ನಿಮಗೆ ನಾನು ಇದನ್ನು ಮಾಡಬೇಕು? ಸೊ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಮತ್ತು ಫೇಸ್ಬುಕ್ಕಲ್ಲೆಲ್ಲ ಸೂರ್ಯಕೀರ್ತಿ, ನಮ್ಮ ಅಣ್ಣಂದು ಅಣ್ಣನೇ ಸೂರ್ಯಕೀರ್ತಿ ವೀಡಿಯೋ ನೋಡ್ತಾ ಇದ್ದೆ.
ಹಾ ಮೈಸೂರು ರೆಸ್ಕ್ಯೂ ಮಾಡ್ತಾರೆ ಸ್ನೇಕ್ ಶ್ಯಾಮ್ ಅವರ ಮಗ. ಗೂಗಲ್ ಮಾಡಿದ್ರೆ ಸೂರ್ಯಕೀರ್ತಿ ಅಂತ ಪೂರ್ತಿ ಡೀಟೇಲ್ ಬರುತ್ತೆ ಅವ್ರದ್ದು. ಸೊ ಅವರು ನನಗೆ ಇನ್ಸ್ಪಿರೇಷನ್, ಈ ಒಂದು ಸ್ನೇಕ್ ಫೀಲ್ಡ್ಗೆ ಅವ್ರ ಇನ್ಸ್ಪಿರೇಷನ್. ಸೊ ಮೊಬೈಲಲ್ಲಿ ನೋಡ್ತಿದ್ದೆ, ಸೊ ಬೇಡದಿರೋದನ್ನೆಲ್ಲ ಮೊಬೈಲಲ್ಲಿ ನೋಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಸೊ ಈ ರೆಸ್ಕ್ಯೂನ ಹಾವು ನಂಗೆ ಚಿಕ್ಕ ವಯಸ್ಸಿನ ತುಂಬ ಇಂಟ್ರೆಸ್ಟ್ ಇತ್ತು ಹಾವುಗಳ ಬಗ್ಗೆ. ಇದು ಹಾವುಗಳು ಹೇಗೇಗಿರುತ್ತೆ ಹೆಂಗೆ, ಹಾವು ಅಂದರೆ ಒಂಥರ ಇಂಟ್ರೆಸ್ಟ್ ನನಗೆ. ಸೊ ಅದಾದಮೇಲೆ ಅವರಿಂದ ಇನ್ಸ್ಪೈರ್ ಆಗಿ, ಸೊ ನಾನು ಯಾಕೆ ಹಿಡಿಯಬಾರ್ದು ಅಂತ ಅವರಿಂದ ಫೋನ್ ಮಾಡಿ, ಸೊ ನಾನು ಈ ಥರ ಹಿಡಿತೀನಿ ಅಂತೆಲ್ಲ ಕಾಂಟ್ಯಾಕ್ಟ್ ಮಾಡಿಕೊಂಡು, ಸೊ ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿ ಸ್ಟಿಕ್ ಎಲ್ಲ ಕೊಟ್ಟು ರೆಸ್ಕ್ಯೂ ಹುಷಾರು ಬ್ರದರ್ ಆಗಿ ಅಂತ ತುಂಬ ಕೇರ್ ಮಾಡ್ತಾರೆ. ನಿಮಗೆ ಇನ್ಸ್ಪಿರೇಷನ್ ಗಳಲ್ಲಿ ಈಗ ರೆಸ್ಕ್ಯೂಗೆಲ್ಲ ಹೋಗ್ತಿರಲ್ಲ ಅದಕ್ಕೆಲ್ಲ ಏನು ಅಪೋಸ್ ಮಾಡಲ್ವಾ, ಮಾಡಕ್ಕೆ ಹೋಗ್ಬೇಡಿ ಇದೆಲ್ಲ ರಿಸ್ಕ್ ಹಿಡಿತೀರಾ ಹೋಗ್ಬಿಡಿ ಹಂಗೆ ಹಂಗೆ ಅಂತ ಸರ್ ಹಿಡಿತೀರಿ ಹಿಡಿತೀರಾ ಅದು ಪ್ರೀತಿನ ಸರ್ ಹೆಂಗೆ ಸರ್ ಅವರು ಸ್ವಲ್ಪ ಎದುರುಗಾನೆ ಇರ್ತಾರಲ್ಲ ಸರ್ ಅಂದರೆ ಎಲ್ಲರೂ ಒಬ್ಬೊಬ್ಬರೇ ಗಂಡು ಮಗ ಆಗಿರೋದ್ರಿಂದ ಸೊ ನಾನು ಒಬ್ಬನೇ ಗಂಡು ಮಗ ಸೊ ಇವನು ಒಬ್ಬನೇ ಗಂಡು ಮಗ ಇವ್ರ ಅಕ್ಕ ಇದ್ದಾರೆ ಇವ್ರಿಗೊಬ್ಬ ಅಕ್ಕ ಇದ್ದಾರೆ ಗಂಡು ಮಗ ಆದರೆ ಗಂಡು ಮಕ್ಳುಗಳು ಮುಖ್ಯನೇ ಅಲ್ವಾ ಮನೆಗೆ ಸೊ ಅದರಿಂದ ಹೆದರ್ತಾರೆ ಅಪೋಸ್ ಮಾಡ್ತಾರೆ ತುಂಬ ಹಿಡಿಬೇಡಿ ಏನಕ್ಕೆ ಇದು ನಿಮಗೆ ಇದರಿಂದ ಏನು ಸಿಗುತ್ತೆ ನಿಮಗೆ ಯಾಕಂದರೆ ಇದರಿಂದ ನಮಗೆ ಏನೂ ಸಿಕ್ಕಿಲ್ಲ ಇವತ್ತವರೆಗೂ ಸೊ 100-200 ಜನ ಪೆಟ್ರೋಲಿಗೆ ಕೊಡ್ತಾರೆ ಅದು ಬಿಟ್ಟರೆ ನಾವು ಬಾಯ್ಬಿಟ್ಟು ಕೇಳಲ್ಲ ಸೊ ಅವ್ರ ಪ್ರೀತಿ ಕೊಟ್ಟರೆ ಕೊಡ್ಬೋದು ಕೊಡದೇ ಇಲ್ಲ ಒಟ್ಟಿನಲ್ಲಿ ಜೀವ ಉಳಿಸೋ ಕೆಲಸ ಮಾಡ್ತಿದ್ದೀವಿ ಸೊ ಮುಂದೆ ಕೂಡ ಈ ಕೆಲಸ ಆಗ್ತಾ ಇರುತ್ತೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆಯಾಗೆ ತಾಯಿ ಏನು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಈಗ ಪ್ರೆಸೆಂಟ್ ಸೊ ಅಪ್ಪ ಬಂದು ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಿಷಿಯನ್ ಅಮ್ಮ ಬಂದು ಗವರ್ಮೆಂಟ್ ಎಂಪ್ಲಾಯಿ ಇಲ್ಲ 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 ಸರ್ ಯಾವ ಗೌರ್ಮೆಂಟ್ ಎಂಪ್ಲಾಯೀಸ್ ಇಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದರೆ ನಾವು ಈ ಥರ ಇರ್ತಿರ್ಲಿಲ್ಲ ಸೊ ಅಪ್ಪ ಬಂದು ಮನೆ ಕಾಂಟ್ರಾಕ್ಟ್ಗಳನ್ನ ವಹಿಸ್ಕೊತಾರೆ ಎಲೆಕ್ಟ್ರಿಷಿಯನ್ಸು ಅಪ್ಪನೂ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದು ಸೊ ಫಸ್ಟು ಅವ್ರ ಕೈ ಕೆಳಗಡೆ ಕೆಲಸ ಮಾಡೋ ಥರ ಇತ್ತು ಸೊ ಒಂದು ಬ್ಯಾಡ್ ಲಕ್ಕಿಂದ ಈಗ ಅವರು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದಾರೆ ಸೊ ಅಮ್ಮ ಬಂದು ಗಾರ್ಮೆಂಟ್ಸ್ ಕೆಲಸ ಮಾಡ್ತಿದ್ದಾರೆ ಆಗಲೇ ಅಮ್ಮ ಬಂದು 8 ವರ್ಷದಿಂದ ಗಾರ್ಮೆಂಟ್ಸ್ ಕೆಲಸ ಮಾಡ್ತಿದ್ದಾರೆ ಸೊ ಈಗ ನೀವು ಒಬ್ಬರೇ ಮಗ ಒಬ್ಬನೇ ಮಗ ಸೊ ಮನೋಜ್ ಅವರೇ ಮನೋಜ್ ಅಲ್ವಾ ಹೆಸರು ಬನ್ನಿ ಮುಂದಕ್ಕೆ ಸೊ ಈಗ ನೀವು ಬ್ರದರ್ ಜೊತೆ ಆಗಿಂದ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀರಾ ಸೊ ನೀವು ಏನು ಓದಿದ್ದೀರಾ ಏನು ಮಾಡ್ತಾ ಇದ್ದೀರಾ ಐಟಿ ಓದ್ತಾ ಇದ್ದೀರಾ ಪ್ರೆಸೆಂಟ್ ಕಂಪ್ಲೀಟ್ ಆಯ್ತು ಕಂಪ್ಲೀಟ್ ಆಯ್ತಾ ಸೊ ಈಗ ಒಂದು ಎಕ್ಸಾಮ್ ಬರೆದು ಒಂದು ವೀಕ್ ಆಗಿದೆ ಇವರು ಕಂಪ್ಲೀಟ್ ಆಗಿದೆ ಐಟಿ ನೀವು ಅವರು ITI ನಾನು ITI ಮತ್ತೆ ನನ್ನ ತಮ್ಮ ಇನ್ನೊಬ್ಬ ಅವನೇ ಅವನ ITI ನಾವು 3 ಜನ ಫಿಟ್ಟರು ಸೊ ಅವ್ನು ಬಂದು ಎಲೆಕ್ಟ್ರಿಷಿಯನ್ ಇನ್ನೊಬ್ಬ ತಮ್ಮ ಇದ್ದಾನೆ ಅವನು ಇವಾಗ 16 ವರ್ಷ ಅವ್ನು ಸೆಕೆಂಡ್ PU ಅವ್ನು ಕಾಲೇಜ್ಗೆ ಹೋಗಿದ್ದಾನೆ ಸೊ ನೀವು ಇಲ್ಲಿ ಲೋಕಲಲ್ಲಿ ಯಾವ್ದಾದ್ರು ಸರ್ ಮತ್ತೆ ಇನ್ನೊಂದು ಹೇಳಬೇಕು ಅಂತಂದರೆ ಆಲ್ಮೋಸ್ಟು ನಮ್ಮ ಬ್ರದರ್ಸ್ ಟೀಮ್ ಇದೆ ವಾಲಿಬಾಲ್ಗೆ 6 ಜನ ವಾಲಿಬಾಲ್ ಆಡೋಕೆ 6 ಜನ ಕಾನ್ಸ್ಟೆಂಟ್ ಮ್ಯಾಟ್ಗೆ 6 ಜನ ರೊಟೇಷನ್ 7 ಜನ ಇರುತ್ತೆ ಸೊ ಗ್ರಾಮೀಣ ಕ್ರೀಡಾ ಕೊಡ್ತಾರಲ್ಲ 6 ಜನ ಇರೋದ್ರಿಂದ ನಾವೇ 5 ಜನ ಇದ್ದೀವಿ ಇನ್ನೊಬ್ರು ನಮ್ಮ ಜೊತೆ ಬರ್ತಾರೆ ಇದನ್ನೆಲ್ಲ ನೋಡಿ ನೋಡಿದ್ರ ಸ್ನೇಹಿತರೆ ಸಾಧನೆ ಮಾಡೋ ಸಾಧಕನಿಗೆ ಯಾವುದು ಕೂಡ ಇಂಪಾರ್ಟೆಂಟ್ಸ್ ಅಲ್ಲ ಇಲ್ಲಿ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಸಾಧಕನಿಗೆ ಕೊನೆಗುಳಿಯೋದು ಕೇವಲ ಅವನು ಮಾಡಿದಂತಹ ಸಾಧನೆ ಪ್ರತಿಯೊಬ್ಬರಿಗೂ ಕೂಡ ಅದು ಅವ್ರ ಮುನ್ಗಡೆ ಕಾಣಿಸುತ್ತೆ ಸೊ ಈ ಸಾಧಕ ಏನೆಲ್ಲ ಸಾಧನೆಗಳನ್ನ ಮಾಡಿದ್ದಾರೆ ಹಾಗೆ ಅವರ ತಂದೆ ಕೂಡ ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ ಅವ್ರ ತಂದೆ ಕೂಡ ಏನು ಹೇಳ್ತಾರೆ ಅವ್ರ ಮಗನ ಬಗ್ಗೆ ಅವ್ರಿಗೆ ಎಷ್ಟು ಹೆಮ್ಮೆ ಇದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಅವ್ರ ತಂದೆನ ಮಾತಾಡ್ಸೋಣ ಬನ್ನಿ ಬ್ರೋ ಸೊ ನಮ್ಮ ತಂದೆ ಹೆಸರು ಬಂದು ವೆಂಕಟೇಶ್ ಅಂತ ಇವ್ರ ತಂದೆ ಗೋವಿಂದ ರಾಜು ಹಾರ್ಮೋನಿಯಂ ಮಾಸ್ಟರ್ ಅಂತ ಇಲ್ಲಿರೋ KRS ಅಲ್ಲಿ ಎಲ್ಲರಿಗೂ ಫೇಮಸ್ ಯಾರು ಕೇಳಿದ್ರು ಹೇಳ್ತಾರೆ ಹಾರ್ಮೋನಿಯಂ ಮಾಸ್ಟರ್ ಗೋವಿಂದಣ್ಣ ಅವ್ರ ಮಗ ವೆಂಕಟೇಶ್ ಮೊಮ್ಮಗ ನಾಟಕ ಕಲಿಸೋದು ಎಲ್ಲ ಮಾಡ್ತೀವಿ ನಾವು ಇಲ್ಲಿ ನಮ್ದು ನೇಪಿ ಪ್ಲೇಸ್ ಹುಟ್ಟಿದ್ದೆ ಇಲ್ಲೇ ನಾವು ನಮ್ಮ ತಾಯಿ ಊರು ಸುನ್ನುತ್ತೀರಿ ಮೈಸೂರು ನಮ್ಮ ತಂದೆ ಊರು ಇದ್ದೇನೆ ಸರ್ ನೀವೇನು ಕೆಲಸ ಮಾಡೋದು ನಾವು ಎಲೆಕ್ಟ್ರಿಕಲ್ ವರ್ಕ್ ನಿಮ್ಮ ಮಿಸ್ಸಸ್ ಅವರು ನಮ್ಗೆ ಫ್ಯಾಕ್ಟ್ರಿ ವರ್ಕ್ ಗಾರ್ಮೆಂಟ್ಸ್ ಗಾರ್ಮೆಂಟ್ಸ್ ಓಕೆ ನಿಮ್ಮ ಮಗ ಇಷ್ಟೆಲ್ಲ ಒಂದಷ್ಟು ಸಾಧನೆಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಸೊ ನಾವು ನಮ್ಮ ಒಂದು ಗ್ರಾಮೀಣ ಭಾಗದಲ್ಲಿ ನಾವು ಕೂಡ ಗ್ರಾಮೀಣ ಭಾಗದಲ್ಲಿರುವಂಥವರಾಗಿ ಸೊ ಅವ್ರ ಸಾಧನೆಗಳಿಗೆ ನಾವು ಬೆನ್ನು ತಟ್ಟುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ಸೊ ಈಗ ಅವರ ಸಾಧನೆಗಳನ್ನು ಒಂದಷ್ಟು ಕೇಳಿದ್ವಿ ಅವರು 1 ವರ್ಷದಲ್ಲಿ 1000ಕ್ಕಿಂತ ಅಧಿಕ ಹಾವುಗಳನ್ನು ಹಿಡಿದಿದ್ದಾರೆ ಮತ್ತು ಒಂದಷ್ಟು ಬಹುಮಾನಗಳನ್ನು ಗೆದ್ದಿದ್ದಾರೆ ಅದರಲ್ಲೂ ಪ್ರಥಮ ಬಹುಮಾನಗಳನ್ನು ತುಂಬ ಗೆದ್ದಿದ್ದಾರೆ ಸೊ ಇದನ್ನೆಲ್ಲ ನೋಡಿ ನಮಗೂ ಕೂಡ ಒಂದು ಮನಸ್ಸಲ್ಲಿ ನಾವೇ ಹೇಳ್ಕೊಳಕ್ಕಾಗಲ್ಲ ಅಷ್ಟು ಖುಷಿ ಆಗ್ತಾ ಇದೆ ಸೊ ನಿಮ್ಮ ಮಗನ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಸರ್ ನಮಗೆ ಅಂತ ಹೇಳಿದ್ರೆ ಅವ್ರಿಗೇನೋ ಒಂದು ಹುಮ್ಮಸ್ಸಿಂದ ಮಾಡ್ತಾಯಿದ್ದಾರೆ ಒಳ್ಳೇದಾಗಲಿ ಅಂತ ನಾವು ಹೆಮ್ಮೆ ಇದು ಕೊಡ್ತೀವಿ ಎನ್ಕರೇಜ್ ಕೊಡ್ತಾ ಇದ್ದೀವಿ ಓಕೆ ಈಗ ಅವರು ಈ ಕ್ರೀಡೆಯಲ್ಲಿ ಒಂದಷ್ಟು ಬಹುಮಾನಗಳನ್ನು ತಗೊಂಡಿದ್ದಾರೆ ಸೊ ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಖುಷಿ ಅನಿಸ್ತದೆ ಒಂದೊಂದು ಟೈಮಲ್ಲಿ ಹೊರಗಡೆ ಎಲ್ಲ ಹೋಗ್ತಾನೆ ತುಂಬ ಇದು ಮಾಡ್ತಾನೆ ಸಾಧನೆ ಮಾಡ್ತಾನೆ ಇನ್ನೂ ಹೆಸರಿಗೆ ಬೆಳೀಲಿ ಅಂತ ಒಂದು ಆಸೆ ಅಷ್ಟೆ ಎಲ್ಲರೂ ಒಂದು ಒಂದು ನೆಲೆ ಸಿಗಲಿ ಅಲ್ಲಿ ಅಲ್ಲಿ ತನಕ ಅವ್ನು ಎಲ್ಲಿ ತನಕ ಬಂಡಿ ಓಡ್ತಾ ಇರ್ತದೆ ಅಲ್ಲಿ ತನಕ ಚೆನ್ನಾಗಿರಲಿ ಅಂತ ನಮ್ಮ ಆಸೆ ನಿಮ್ಮ ಹುಡುಗರುಗಳು ನಿಮ್ಮ ತಮ್ಮನ ಮಕ್ಕಳುಗಳು ಕೂಡ ಅವರು ಇದೇ ಫೀಲ್ಡಲ್ಲಿ ಇದ್ದಾರೆ ಅಂತ ಕೇಳ್ಪಟ್ಟೆ ಅವರು ಕೂಡ ಮಾತಾಡಿಸ್ತೆ
ಅವರು ಇದೇ ಫೀಲ್ಡಲ್ಲಿದ್ದಾರೆ. ಸೊ ಅವರೆಲ್ಲ ಈಗ ಒಂದೇ ಮನೇಲಿ ಇರೋದ್ರಿಂದ ನಿಮಗೆಲ್ಲ ಗೊತ್ತಿರ್ತಾರೆ ಅವ್ರ ಬಗ್ಗೆ ಇವಳೆಲ್ಲ. ಸೊ ಇವ್ರ ಜೊತೆಲಿ ಇರಬೇಕಾದ್ರೆ ಅವ್ರು ಏನು ಅನ್ಕೊಳ್ಳಲ್ವಾ, ಜೊತೆಲೆಲ್ಲ ಹೋಗ್ತಾರಾ? ಇಲ್ಲ ಇಲ್ಲ, ಆ ಥರ ಏನು ಅನ್ಕೊಳ್ಳಲ್ಲ, ಎಲ್ಲರೂ ಎಂಕರೇಜ್ ಕೊಡ್ತಾರೆ. ಓಕೆ, ಎಲ್ಲರೂ ಆಟದಲ್ಲಿ ಎಲ್ಲರೂ ಚೆನ್ನಾಗಿ ಆಟ ಆಡ್ತಾರೆ, ಎಲ್ಲರೂ ಎಂಕರೇಜ್ ಕೊಡ್ತಾರೆ. ಯಾವುದೇ ಟೈಮಲ್ಲಿ ಅರ್ಧರಾತ್ರಿ ಬಂದ್ರೂ ಆ ವಿಡಿಯೋಕ್ಕೆ ಅಂದ್ಬಿಟ್ಟು ನೋಡಿ, ಅವರೊಬ್ಬರು ಇವರೊಬ್ಬರು ಇನ್ನೊಬ್ಬರು ಇದ್ದಾರೆ, ತಮ್ಮನ ಮಗ, ಇಷ್ಟರೂ ಜೊತೆಲೇ ಹೋಗ್ತಾರೆ, ಜೊತೆಲೇ ಬರ್ತಾರೆ. 2 ಗಂಟೆ ರಾತ್ರಿಗೆಲ್ಲ ಹೋಗ್ತಾರೆ ಎದ್ದು. ನಮಗೆ ಭಯ, ಏನಾಗುತ್ತಪ್ಪ ಏನಪ್ಪ ಎತ್ತಪ್ಪ ಅಂತ. ಆದರೂ ಏನು ಮಾಡೋಕ್ಕಾಗಲ್ಲ, ಒಂದು ಪ್ರಾಣಿ ಜೀವ ಉಳಿಸ್ಬಿಟ್ಟು ಅದನ್ನ ತಗೊಂಡೋಗಿ ಅಲ್ಲಿ ಗೂಡು ಸೇರಿಸ್ಬೇಕು, ಅಲ್ಲಿ ಗೂಡು ಸೇರಿಸಲು ಕರ್ತವ್ಯ ಅಂತ ಮಾಡ್ತಾಯಿದ್ದೇನೆ. ಓಕೆ, ಈಗ ಒಳ್ಳೇದಾಗಲಿ ಅಂತ ನಮ್ಮ ಆಸೆ ಅಷ್ಟೆ. ಓಕೆ, ಈಗ ನಿಮ್ಮ ಮಗ ಈ ಥರ ಆ ವಿಡಿಯೋದು ಇಲ್ಲಿ ಸುತ್ತಮುತ್ತ ಜನಗಳಿಗೂ ಕೂಡ ಗೊತ್ತಾಗಿರುತ್ತೆ. ಸೊ ನಿಮ್ಮನ್ನು ಐಡೆಂಟಿಫೈ ಮಾಡ್ತಾ ಹೊರಗಡೆ ಹೋದರೆ, ಏ ಹುಡುಗ ಆ ವಿಡಿತಾರಲ್ಲ ಅವ್ರ ಮಗ, ಆ ಥರ ಏನಾದ್ರು ಗುರ್ತಿಡಿತಾರ, ಮತ್ತು ಈಗ ಸ್ಪೋರ್ಟ್ಸಲ್ಲೆಲ್ಲ ನಿಮ್ಮ ಹುಡುಗ ಮುಂದೆ ಇದ್ದಾರೆ, ಅದರಿಂದ ನಿಮ್ಗೆ ಏನಾದ್ರು ಹೊರಗಡೆ ಜನಗಳು ಏನೋ ಬೇರೆ ವ್ಯತ್ಯಾಸ ಥರ ನೋಡಿದ್ರೆ ಖುಷಿ ಆಗುತ್ತಾ ನಿಮಗೆ? ಇಲ್ಲ, ಆ ಥರ ಏನು ಯಾರೂ ಇದು ಮಾಡೋಲ್ಲ. ಆದರೆ ನಮ್ಮ ತಂದೆಯವರು ಹೆಸರು ಹೇಳಿದ್ರೆ ಸಾಕು, ಓ ಇಂಥವ್ರು ಮೊಮ್ಮಗ ಕಣಪ್ಪ, ನೀನು ಇದು ಕಲ್ತಿದ್ಯಲ್ಲ, ಒಳ್ಳೇದಾಗಲಿ ನಿಮಗೆ ಅಂತ ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ಅದೇ ನಮ್ಮ ತಂದೆಯವರ ಆಶೀರ್ವಾದ ನನ್ನ ಮೇಲೆ ಬಿದ್ದು ನಮ್ಮ ಇವ್ರನ್ನ ಕಾಪಾಡ್ತೀವಿ. ಓಕೆ, ಆದಷ್ಟು ನಿಮ್ಮ ಮಗ ಅಂದ್ಕೊಂಡಾಗೇನೆ ಒಂದು ಗೌರ್ಮೆಂಟ್ ಕೆಲಸ ಸಿಗಲಿ, ನಿಮ್ಮ ಫ್ಯಾಮಿಲಿ ಕೂಡ ಖುಷಿ ಖುಷಿಯಾಗಿರಲಿ. ಹೀಗೆ ನಿಮ್ಮ ಮಗನಿಗೆ ಸಪೋರ್ಟ್ ಮಾಡ್ತಾರೆ, ಅವ್ರು ಮಾಡ್ತಾ ಇದ್ದ ಒಳ್ಳೆ ಕೆಲಸ ಸಮಾಜ ಸೇವೆಗೋಸ್ಕರ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನೂ ಆಗಲ್ಲ, ಒಳ್ಳೇದಾಗುತ್ತೆ, ಇನ್ನೂ ದೊಡ್ಡ ಮಟ್ಟದಲ್ಲಿ ಒಳ್ಳೇದಾಗಲಿ ಅಂತ. ಸರ್ ಥ್ಯಾಂಕ್ ಯು ಸರ್, ನಮ್ಮ ಒಳ್ಳೆ ಇಷ್ಟ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನಮ್ಮ ಸಾಧಕರ ಸಾಧನೆ. ಸೊ ನಮ್ಮ ಸಾಧಕರಿಗೆ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಇಷ್ಟು ಗಂಟೆಗಳ ಕಾಲ ನಮ್ಮ ಒಡನಾಟ ಇಟ್ಕೊಂಡಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಬ್ರದರ್. ಥ್ಯಾಂಕ್ ಯು, ನಿಮ್ಮ ಲೈಫ್ ಕೂಡ ಚೆನ್ನಾಗಿರಲಿ, ನಿಮ್ಮ ಅಂದ್ರೆ ಗೌರ್ಮೆಂಟ್ ಕೆಲಸ ಸಿಗಲಿ, ಹಾಗೆ ನಿಮ್ಮ ಟೀಮು ಆಯ್ತಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಲಿ, ಇನ್ನೊಂದಷ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ ಜನಗಳ ಜೀವ. ಸಿನಿಮಾಧ್ಯಮಕ್ಕೂ ಕೂಡ 100K ಅಲ್ಲ, 1 million ಅಲ್ಲ, 100 million ಸಬ್ಸ್ಕ್ರೈಬರ್ ಆಗಲಿ. ನಾವು ಹೆಂಗೆ ಹೇಳಬೇಕು ಗೊತ್ತಾಗ್ತಿಲ್ಲ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನಿಮಗೂ ಕೂಡ ಒಳ್ಳೇದಾಗಲಿ, ಐ ಟಿ ಐ ಮಾಡಿದ್ರೆ ಆದಷ್ಟು ಎಲ್ಲರೂ ಗೌರ್ಮೆಂಟ್ ಜಾಬ್ ಸಿಗಲಿ, ಇಲ್ಲೆಲ್ಲರೂ ಟ್ರೈ ಮಾಡ್ತಾ ಇರಿ, ಒಳ್ಳೇದಾಗುತ್ತೆ. ಬನ್ನಿ ಮನೋಜ್ ಅವರೇ, ನೀವು ಕಾಣಿಸಲ್ಲ ನನಗೆ, ನಾನು ಸ್ವಲ್ಪ ದಪ್ಪಕ್ಕಿದ್ದೀನಿ ಅನ್ನೋದಕ್ಕೆ. ಓಕೆ, ಮನೋಜ್ ಅವರೇ, ನಿಮಗೂ ಕೂಡ ಒಳ್ಳೇದಾಗಲಿ, ನಿಮ್ಮ ಅಣ್ಣವ್ರ ಜೊತೆ ಹೀಗೆ ಸಪೋರ್ಟಿವ್ ಆಗಿರಿ, ನಿಮ್ಮ ಇಡೀ ಫ್ಯಾಮಿಲಿ ಇನ್ನೂ ದೊಡ್ಡ ಮಟ್ಟದಲ್ಲಿರಲಿ, ದೊಡ್ಡ ಮಟ್ಟದಲ್ಲಿ ಬೆಳೀಲಿ. ಮತ್ತೊಂದು ದಿನ ಬನ್ನಿ, ಸಿಗೋಣ, ಎಲ್ಲರಿಗೂ ಭೇಟಿಯಾಗಿ.